ವ್ಯಾಖ್ಯಾನುತ್ರಂ ಕರಸರಸಿಜಿ ಪುಸ್ತಕಂ ಶಂಖಚಕ್ರೇ ವಿಭ್ರದ್ಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷಣ್ಣ ಅಮಲಾನ ಶ್ರೀರಮೃತ ವಿಷದೈರಂಶ ವಿಪ್ಲಾವಯ ನಮಃ ಮಾವಿರ್ಭೂಯಾತ್ ಅನಗ ಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವನಿ ಮಗ ಹನುಮಸ್ವಾಮಿನ್ ರಾಮಪ್ರಿಯತ ಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲ ತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭುವಕ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಮತ್ತೆ ವ್ಯಾಸರ ಮಹಾಭಾರತದ 18 ಪರ್ವಗಳಲ್ಲಿನ ಉಪಾಂತ್ಯ ಪರ್ವ ಕೊನೆಗಿಂತ ಮೊದಲಿನ 17ನೆಯ ಮಹಾಪ್ರಸ್ಥಾನ ಪರ್ವ ಆರಂಭ ಆಗಲಿದೆ. ಜನಮೇಜಯ ಮತ್ತೆ ವೈಶಂಪಾಯನರಲ್ಲಿ ಪ್ರಶ್ನಿಸ್ತಾ ಇದ್ದಾನೆ, ಕೃಷ್ಣೇ ದಿವಂಗತೆ ಅಂತ ಹೇಳುತ್ತಾ ಪಾಂಡವಾಹ ಕಿಮ ಕುರುವಂತ, ನಮ್ಮ ಜನರು ಪಾಂಡವರು ಎಂತ ಮಾಡಿದರು, ಕೃಷ್ಣ ಹೊರಟೋದ್ನಲ್ಲ, ಮೇಲಕ್ಕೆ ಮೇಲಕ್ಕೆ ತನ್ನ ವಿಶೇಷವಾದ ಸ್ವರೂಪಗಳಿಂದ ತೆರಳಿಬಿಟ್ಟಲ್ಲ, ಆ ಸುದ್ದಿಯನ್ನು ಅರ್ಜುನ ತಿಳಿಸಿದ. ಎಲ್ಲ ಸಂಗತಿ ತಿಳಿದೋಗಿದೆ, ಕೃಷ್ಣನಿಲ್ಲದೆ ನಡೆದು ಹೋದ ದುರ್ಘಟನೆಗಳನ್ನೆಲ್ಲ ಅರ್ಜುನ ತಿಳಿಸಿದ. ಇದರಿಂದ ಪಾಂಡವರು ನೊಂದು ಮುಂದೇನು ತಮ್ಮ ಗತಿಯನ್ನು ನಡೆಸಿಕೊಟ್ಟರು ಅಂತ ಕೇಳುತ್ತ. ಆಗ ಧರ್ಮರಾಜ ಬಹಳ ಬೇಸರಪಟ್ಟು ಅರ್ಜುನನಿಗೆ ಉತ್ತರಿಸ್ತಾನೆ, ಹೇಳುತ್ತಾನೆ, ಕಾಲ ಪಚತಿ ಭೂತಾನಿ ಸರ್ವಾಣ್ಯೇವ ಮಹಾಮತೆ. ತುಂಬ ಯೋಚನೆ ಮಾಡು, ಯೋಚನೆ ಮಾಡುವವನೇನು, ಕಾಲ ಎಲ್ಲರನ್ನು ಸಹ ಅಡುಗೆ ಮಾಡುತ್ತೆ, ಹದ ಮಾಡ್ತದೆ, ಬೇಯಿಸ್ತದೆ ಅಂತಾನೆ. ಪಚತಿ, ಪಚನ ಅಂದರೆ ತಂಡುಲಾನ್ ಪಚತಿ ಅಂತ ಪ್ರಯೋಗದ ಕ್ರಮ, ಅಕ್ಕಿಯನ್ನು ಬೇಯಿಸುತ್ತಾನೆ, ಅಕ್ಕಿ ಕಾಳುಗಳನ್ನು ಅಂತ ಕ್ರಮ ಅನ್ನ ಮಾಡಲಿಕ್ಕೆ. ಹಾಗೆ ಮನುಷ್ಯರನ್ನು ಇಡೀ ಬ್ರಹ್ಮಾಂಡದಲ್ಲಿ, ಇದು ಬ್ರಹ್ಮಾಂಡ ಕಟ ಬಾಣರೆ, ಅದರಲ್ಲಿ ಎಲ್ಲರನ್ನು ಸಮಯ ಕಾಲ, ಕಾಲ ಪುರುಷ ದೇವರು ಪ್ರಾಣ ಮೃತ್ಯು ಶಕ್ತಿ ಎಲ್ಲ ಸೇರಿ, ಹಾಗಾಗಿ ಮನುಷ್ಯನಿಗೆ ಸಮಯವೇ ಇಲ್ಲ, ಸಮಯೇ ಅವನನ್ನು ನೋಡಿಕೊಳ್ಳುತ್ತದೆ, ಎಲ್ಲ ಹದ ಮಾಡ್ತದೆ, ಉರಿತದೆ, ಬೇಯಿಸ್ತದೆ, ಏನ್ ಬೇಕಾದ್ರೂ ಹಾಗೆ ಕಾಯಿಸ್ತದೆ, ಎಲ್ಲ ಮಾಡ್ತಾ ಇದೆ. ಹಲ್ವಾ ಅಂತ ಕೇಳುತ್ತಾನೆ, ಕಾಲಪಾಶ ಮಹಮ್ಮನ್ಯೇ, ಇದು ನಿಜವಾಗಿ ಕಾಲದ ಕುಣಿಕೆ ಎಂದು ನಾನು ತಿಳ್ಕೊಳ್ಳುತ್ತೆ. ಹಗ್ಗ ಪ್ರತಿಯೊಂದನ್ನು ಕಾಲ ಎಳಿತದೆ, ಕಾಲ 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 ಅಂತ ಅರ್ಜುನನು ಹೌದು ಅಂತ ಹೇಳುತ್ತ, ಕಾಲ ಕಾಲ ಅಂತ ಹೇಳುತ್ತಾನೆ. ಮತ್ತೆ ಮತ್ತೆ ಭೀಮರು ಯಮಳರು ಎಲ್ಲರೂ ಕಾಲ ಕಾಲ ಅಂದ್ರೆ ಕಾಲ ಬಂತು ಎನ್ನುವುದು ಅರ್ಥ ಆಯ್ತವರಿಗೆ, ಕಾಲಕ್ಕಿದ ಮೇಲೆ ತಿಳ್ಕೊಂಡ್ರು. ಹಾಗಾಗಿ ಯೂಸನ್ನು ಕರೆದ ಧರ್ಮರಾಜ, ಅವನು ರಾಜ್ಯಯೋಗ್ಯ ಆಗುವುದಿಲ್ಲ ಈಗ ರಾಜನಾಗ್ಲಿಕ್ಕೆ, ಅವನು ಧೃತರಾಷ್ಟ್ರನ ಮಗನೇ ಇದ್ದಾನೆ, ಸೀನಿಯರ್ ಇದ್ದಾನೆ, ದೊಡ್ಡವ ಇದ್ದಾನೆ, ಆದರೆ ಅವನು ವೈಶ್ಯ ಪುತ್ರವ, ವೈಶ್ಯಾಳ ಧೃತರಾಷ್ಟ್ರ ವೈಶ್ಯಾಳ ಹೆಂಡತಿಯಲ್ಲಿ ಬಂದವ, ಹಾಗಾಗಿ ಅವನಿಗೆ ರಾಜ್ಯ ಕೊಟ್ಟಿಲ್ಲ. ಆದರೆ
ರಾಜ್ಯದ ಎಲ್ಲ ಕಾರುಬಾರು ಕೊಟ್ಟ ಅವನಿಗೆ ಪಾರ್ವತಿ. ರಾಜ ಇವನೇ ಪರೀಕ್ಷಿತ, ಆದರೆ ಪೂರ ನೋಡಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆಲ್ಲ ಯೂಸ್ ನಿಲ್ಲಿಸ್ಬಿಟ್ಟ. ರಾಜ್ಯಂ ಪರಿತದೌ ಸರ್ವಂ ವೈಶ್ಯ ಪುತ್ರೇ ಯುಧಿಷ್ಠಿರ. ಯೂತ್ಸಿಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟ ನೋಡಿಕೊಳ್ಳಿಕ್ಕೆ. ಇನ್ನು ಪರೀಕ್ಷಿತನಿಗೆ 30 ವರ್ಷ, ಯೂತ್ಸಿಗೆ 100 ವರ್ಷ, ಪರೀಕ್ಷಿತನಿಗೆ 36 ವರ್ಷ. ಕೊನೆ ಹಂತದಲ್ಲಿ ಹುಟ್ಟಿದ ಬಾಬ ಇವನಿಗೆ 106 ವರ್ಷ ಆಗಿದೆ. ಯೂತ್ಸಿಗೆ ಹರಿ ಹಳೆಯವ, ದುರ್ಯೋಧನಿಗಿಂತ ಹಿರಿಯನಿದ್ದಾಗೆ. ಹಾಗಾಗಿ ಇರಲಿ, ದುರ್ಯೋಧನ ಸಮಯ ಆಚೀಚೆ ಅಂತ ಆದ್ರೂ ಒಂದೊಮ್ಮೆ, ಈಗಂತ ಅವನಿಗೆ 100 ವರ್ಷ ಆಗಿದೆ. ಅಂತಹ ಯೂತ್ಸವನ್ನು ನಿಲ್ಲಿಸಿದ, ನೋಡಿಕೊಳ್ಳಿಕ್ಕೆ ನಿಲ್ಲಿಸಿದ. ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿದ. ಅಭಿಷಿಚ್ಚ ಸ್ವರಾಜ್ಯೇಚ ರಾಜಾನಂಚ ಪರೀಕ್ಷಿತಂ, ರಾಜನನ್ನಾಗಿಸಿ ಅರ್ಜುನನ ಮಗನ ಮಗನನ್ನು, ಅರ್ಜುನ ಮಗ ಅಭಿಮನ್ಯು ಸುಭದ್ರೆಯಲ್ಲಿ ಬಂದವ, ಆನಂತರ ಅವನ ಮಗನನ್ನು ಪರೀಕ್ಷಿತನನ್ನು, ಉತ್ತರ ಅಭಿಮನ್ಯುನ ಮಗನನ್ನು, ಉತ್ತರೆಯಲ್ಲಿ ಹುಟ್ಟಿದವನನ್ನು ಮಾಡಿದ. ಕೃಷ್ಣ ರಕ್ಷಿತನಾಗಿದ್ದಾನೆ, ಕೃಷ್ಣ ಸುರಕ್ಷಿತನೂ ಆಗಿದ್ದಾನೆ ಅವನು, ವಿಷ್ಣುರಾತ. ಹಾಗಾಗಿ ಅವನಿಗೆ ಪಟ್ಟವನ್ನು ಕಟ್ಟಿದ. ಕೃಪಾಚಾರ್ಯರನ್ನು, ಗುರುಗಳನ್ನು ಕರೆದು ಹೇಳುತ್ತಾನೆ. ಗುರುಗಳು ಅಲ್ಲೇ ಇದ್ದಾರೆ ಪಟ್ಟಾಭಿಷೇಕಕ್ಕೆಲ್ಲ. ಗುರುಗಳಿಗೆ ಹೇಳುತ್ತಾನೆ, ನೀವು ಗುರುಗಳು, ಇವ ಶಿಷ್ಯ, ಶಿಷ್ಯನನ್ನಾಗಿಸಿ ಪರೀಕ್ಷಿತನನ್ನು ಇಟ್ಟು. ಹಾಗೆ ಕೃಪಾಚಾರ್ಯರು ಇದ್ದಾರೆ, ಅವರು ಚಿರಂಜೀವಿಗಳೇ. ಯೂತ್ಸು ನಿಂತಿದ್ದಾನೆ ಮುತ್ಸುದ್ದಿಯಾಗಿ. ಮತ್ತೆ ಅಂದರೆ ಅವನನ್ನು ನಿಲ್ಲಿಸುವ ಮೂಲಕ ಧೃತರಾಷ್ಟ್ರನಿಗೊಂದು ಅವಕಾಶ ಕೊಟ್ಟ ಹಾಗೆ, ಪಾಂಡವಿನ ಸಂತಾನದ ಪರೀಕ್ಷಿತ ರಾಜ, ಧೃತರಾಷ್ಟ್ರನಂತಾನದ ಯೂತ್ಸು ದೊಡ್ಡವ. ಅಲ್ಲಿ ಪ್ರಧಾನಿ ರಾಷ್ಟ್ರಪತಿ ಎರಡೆರಡು ಇದ್ದಾಗಿ, ಇದು ಎರಡೆರಡು ಪೋಸ್ಟ್ಗಳಲ್ಲಿ, ಆಗಲೇ ಎರಡೆರಡು ಪೋಸ್ಟ್ಗಳಲ್ಲಿ ಧರ್ಮರಾಜ ನಿಲ್ಲಿಸಿದ. ಆದರೂ ಪಾಂಡು ರಾಜ ಆಗಿದ್ದಾಗಲೂ ವಿದುರ ಇದ್ದ, ಅಂತ ಪ್ರಧಾನಮಂತ್ರಿಯಾಗಿ ಧೃತರಾಷ್ಟ್ರ ರಾಜನಾಗಿ ನಿಲ್ಲಿಸಿಕೊಂಡ ವಿದುರ ನಿಂತಿದ್ದ ಅಲ್ಲಿಯೂ ವಿದುರ ನಿಂತಿದ್ದಾಗ. ಆದರೆ ಧರ್ಮರಾಜನಲ್ಲಿ ಹಾಗೆ ಯಾರು ಇರಲಿಲ್ಲ, ಧರ್ಮರಾಜನಲ್ಲಿ ಯುವರಾಜನಾಗಿ ಭೀಮಸೇನನ್ನಿದ್ದ, ವಿದೇಶದ ವ್ಯವಸ್ಥೆಯಲ್ಲಿ ಅರ್ಜುನ ನಿಂತಿದ್ದ. ಹೀಗೆ ಇವರು ಪರೀಕ್ಷಿತರನ್ನು ನಿಲ್ಲಿಸಿ ಸುಭದ್ರೆಯನ್ನು ಕರೆದು ಒಂದು ಮಾತು ಹೇಳುತ್ತಾನೆ ಬಹಳ ಚಂದ್ರವಾಗಿ. ಅಂದರೆ ಸುಭದ್ರೆಯನ್ನು ನಿಲ್ಲಿಸ್ತಾ ಇದ್ದಾನೆ ಈಗ ಉತ್ತರಿಗಾಗಿ. ಉತ್ತರ ತಾಯಿ ಇದ್ದಾಳೆ, ಈ ತಾಯಿಯನ್ನು ಮಾತಾಡಿಸಿಕೊಳ್ಳುವ ರಾಜತಾಯಿ ರಾಜಮಾತೆ ಅವಳಿದ್ದಾಳೆ ಉತ್ತರೆ. ಉತ್ತರೆಯ ಅತ್ತೆಯಾಗಿ ಸುಭದ್ರೆ ಇದ್ದಾಳೆ, ಅರ್ಜುನನ ಮಡದಿ, ಕೃಷ್ಣನ ತಂಗಿ. ಹೀಗಾಗಿ ಒಂದು ವಿಶೇಷವಾದ ಮಾತು ಅವರನ್ನು ನಿಲ್ಲಿಸುವಂತೆ ಮಾಡಲಿಕ್ಕೆ ಧರ್ಮರಾಜ ಹೇಳುತ್ತಾನೆ. ವಜ್ರೋ ರಾಜ ತ್ವಯ ರಕ್ಷ್ಯ ನಾಚ ಅಧರ್ಮೇ ಮನಕೃತ. ನೋಡು, ನಿನ್ನ ಮೊಮ್ಮಗನನ್ನು ಇಲ್ಲಿ ರಾಜನನ್ನಾಗಿಸಿದ್ದೇನೆ, ಪರೀಕ್ಷಿತನನ್ನು ಇಲ್ಲಿದ್ದಾನೆ. ಅಲ್ಲಿ ಶಕ್ಕರ ಪ್ರಸದಲ್ಲಿ ವಜ್ರನನ್ನು ರಾಜನನ್ನಾಗಿಸಿದ್ದೇನೆ. ವಜ್ರ ಕೃಷ್ಣನ ಮಗ, ಪ್ರದ್ಯುಮ್ನನ ಮಗ, ಅನಿರುದ್ಧನ ಮಗ, ಕೃಷ್ಣ ನಿನ್ನ ಅಣ್ಣ. ನೋಡಿ ಸುಭದ್ರ ಹತ್ರ ಹೇಳುವ ರೀತಿ ಅವನು ಸಾಂಬಂಧಿಕವಾದ ಚಿಂತನೆಯಲ್ಲಿ. ಈಗ ನಿನ್ನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ ಇಲ್ಲಿ ರಾಜನಾಗಿದ್ದಾನೆ, ಅಲ್ಲಿ ನಿನ್ನ ಅಣ್ಣನ ಕೃಷ್ಣನ ಮಗನ ಮಗನ ಮಗ ಅಲ್ಲಿ ವಜ್ರ ರಾಜನಾಗಿದ್ದಾನೆ. ಹೀಗಾಗಿ ಅರ್ಜುನನ ಮಗ ಅಂದಾಗ, ಅರ್ಜುನನ ಮಗನ ಮಗ ಅಂದಾಗ ಅದು ಪಾಂಡವರ ಸಂತಾನ, ಪೂರ್ವವಂಶದ ಕಥೆ ಆಯಿತು. ಹಸ್ತಿನಪುರದ ಗದ್ದುವೆಯನ್ನು ಆಳುತ್ತಾ ಇದ್ದವರು ಇವತ್ತಿನವರೆಗೆ, ಅವರೇ ಆಳುತ್ತಾರೆ ಮುಂದಕ್ಕೆ, ಪೂರ್ವವಂಶದವರೇ. ನೀವು ಯದುವಂಶದವರಲ್ಲಿ ಬಂದವರು, ಕೃಷ್ಣ ಯದುವಂಶದವ. ಅದನ್ನ ಕೃಷ್ಣನ ಮಗನ ಮಗನ ಮಗ ಇವತ್ತು ವಜ್ರ ಇದ್ದಾನೆ ಅಂದರೆ ಯಾದವರ ಪಡೆಯಲ್ಲಿ ಉಂಟು, ಯದುವಂಶ ಅಲ್ಲಿದೆ. ಯಯಾತಿ ರಾಜನಿಗೆ 2 ಹೆಂಡತಿಯರು, ಅದರಲ್ಲಿ ಯದುಂಚ ತುರ್ವಸುಂಚೈವ ದೇವಯಾನಿ ವಿಜಾಯತ. ದೇವಯಾನಿ ಯದು ಮತ್ತು ತುರ್ವಸ್ವನ್ನು, ಬ್ರಾಹ್ಮಣ ಕನ್ಯಾಕೆ, ಶುಕ್ರಾಚಾರ್ಮಗಳು. ದೃಕ್ಯುಂಚಾನುಂಚ ಪೂರ್ವಂಚ ಶರ್ಮಿಷ್ಠ ವಾರ್ಷಪರ್ವಣಿ, ವೃಷಪರ್ವನ ರಾಜನ ಮಗಳು ಶರ್ಮಿಷ್ಠೆ, 3 ಮಕ್ಕಳನ್ನು ಪಡೆದಿದ್ದಾರೆ. ಅದರಲ್ಲಿ ಪೂರ್ವವಂಶ ಪಾಂಡವರ ವಂಶ ಆಗಿದೆ, ಈಗ ಕುರುವಂಶ ಆಗಿದೆ, ಹಸ್ತಿನಪುರದ ಗದ್ದುಗೆ ಆಗಿದೆ. ಯದುವಂಶದಲ್ಲಿ ಯಾದವರು ನಿಂತಿದ್ದಾರೆ, ಅದು ದೇವಯಾನಿಯ ದೊಡ್ಡ ಮಗನ, ಇದು ಪೂರ್ವ ಶರ್ಮಿಷ್ಠೆ ಕೊನೆ ಮಗನ. ಇವತ್ತು ಪಾಂಡವಂಶದ ಕುಡಿ ಹಾಗೆ ಉಂಟು, ನೆಲೆಗೊಂಡಿದೆ. ಅರ್ಜುನನ
ಮೊಮ್ಮಗನೇ ನಿಂತಿದ್ದಾನೆ, ರಾಜನಾಗಿ ಬಂದಿದ್ದಾನೆ. ಪೂರ್ವವಂಶದ ಗದ್ದುಗೆ ಹಸ್ತಿನಪುರ ಹಾಗೆ ಇದೆ, ಆದರೆ ಯದುವಂಶದ ಗದ್ದುಗೆ ಇವತ್ತು ಹೆಚ್ಚು ಕಡಿಮೆ ಆಗಿದೆ, ದ್ವಾರಕೆ ಮುಡಿಗಿದೆ. ಹೀಗಾಗಿ ವಜ್ರನ ಕರ್ಕೊಂಬಂದಿದ್ದಾರೆ, ಇಂದ್ರಪ್ರಸ್ಥದಲ್ಲಿ ಅವರನ್ನು ಕುಳ್ಳಿರಿಸಿದ್ದಾರೆ. ಹಿಂದೆಯೂ ಹಾಗೆ ಇತ್ತು, ಹಸ್ತಿನಪುರದು ಇತ್ತು, ಯದುವಂಶವೂ ಇತ್ತು. ಇವತ್ತು ಪುನಃ ಪೂರ್ವಂಶ ಮತ್ತು ಯದುವಂಶ ಅಂತ ಎರಡು ಕವರ್ ಮಾಡಿ ಮತ್ತೆ ಪುನಃ ತಾನು ನಿಲ್ಲಿಸಿದ್ದೇನೆ ಅಂತ ತೋರಿಸಿಕೊಟ್ಟು ಹೇಳ್ತಾನೆ ಸುಭದ್ರೆ ಹತ್ರ. ನೋಡು ಸುಭದ್ರೆ, ಇದು ನಿನ್ನ ಮನೆ, ನೀನು ಬಂದ ಮನೆ ನಮಗೆ ಅಲ್ಲಿಂದ. ಹಾಗಾಗಿ ನಿನ್ನ ಮೊಮ್ಮಗ ಈಗ ನಿಂತಿದ್ದಾನೆ ಅಲ್ಲಿ, ಕೃಷ್ಣನ ಮೊಮ್ಮಗರ ಮಗ ನಿಂತಿದ್ದಾನೆ ಅಲ್ಲಿ, ಅವನೊಂದು ಸ್ವಲ್ಪ ನೋಡಿಕೋ. ಒಂದು ಮುಖ, ಇನ್ನೊಂದು ಮುಖ. ಇದು ಒಂದು ದೃಷ್ಟಿಯಿಂದ ಎರಡು ಒಂದಾಗಿದೆ. ಇಲ್ಲಿ ಯಾದವರ ಸುಭದ್ರೆ ಯಾದವಿ ಇದ್ದಾಳೆ, ಅರ್ಜುನ ಪಾಂಡವ ಇದ್ದಾನೆ, ಪಾಂಡವರ ಸಂತಾನದಲ್ಲಿದ್ದಾನೆ. ಒಟ್ಟು ಮುದ್ದೆಯಾಗಿದೆ ಇಲ್ಲಿ. ಇಲ್ಲಿ ಪರೀಕ್ಷಿತ ಯಾದವರ ಮತ್ತು ಪಾಂಡವರ ಮೇಳನದಲ್ಲಿದ್ದಾನೆ, ವಜ್ರೇಗ ಬೇರೆ ಇದ್ದಾನೆ. ಇವತ್ತು ಸ್ಥಾನಮಾನ ನೋಡಿಕೊಂಡ್ರೆ, ಹಸ್ತಿನಪುರ ಮತ್ತು ಶಕ್ರಪ್ರಸ್ಥ ಎರಡು ನೋಡಿಕೊಂಡ್ರೆ, ಆವತ್ತು ಒಂದ್ಸರ್ತಿ ಹಸ್ತಿನಪುರದ ಗದ್ದುಗೆಯಿಂದ ದ್ಯೂತದ ನೆಲೆಯಲ್ಲಿ ಶಕ್ರಪ್ರಸ್ಥ ಬೋಳಾಯಿತು, ಪಾಂಡವರು ಕಾಡಿಯೋದು. ಈ ನೆನಪು ಧರ್ಮರಾಜನನ್ನು ಕಾಡತಾ ಇದೆ. ಸುಭದ್ರತೆ ಹೇಳ್ತಾನವ, ಮತ್ತೆ ಹೇಳ್ತಾನೆ, ವಜ್ರೋ ರಾಜ ತ್ವಯ ರಕ್ಷ್ಯ ಮಾಚ ಅಧರ್ಮೇ ಮನಕೃತ. ಅಧರ್ಮ ಮಾಡಲಿಕ್ಕೆ ತಲೆ ಹಾಕಬೇಡ, ಹೇಳಬೇಕಾಗಿತ್ತು ಅಂದ್ರೆ ಹೇಳಬೇಕೀಗ, ಯಾಕೆಂದ್ರೆ ಕಲಿಯ ಪ್ರಭಾವ ಕಾಲ ಕಾಲ. ಆವತ್ತು ಅಧರ್ಮ ಆಯ್ತಲ್ಲ, ಎಷ್ಟು 36 ವರ್ಷ ರಾಜ್ಯಭಾರ ಆಗಿದೆ, ಮತ್ತವನು 28 ವರ್ಷದ ಹಿಂದೆ ಆಗದು ಇದು ಘಟನೆ. 72 ಇದ್ದಾಗ ಧರ್ಮರಾಜನಿಗೆ ಕಾಡಿಯೋಗ ಮುಂಚೆ. ಹೀಗಾಗಿ 50 ವರ್ಷದ ಕೆಳಗೆ ಒಮ್ಮೆ ದ್ಯೂತದ ಅಧರ್ಮ ಆಗಿದೆ. ಇದೇ ಹಸ್ತಿನಪುರದಲ್ಲಿ ಈ ಸಕ್ಕರಪ್ರಸ್ಥವನ್ನು ಕರೆದು ಆಡಿ ಅವರನ್ನು ಬೋಳ್ ಮಾಡಿದ್ದಾರೆ. ಆದ್ರಿಂದ ದಾಳ ಆಡುವ ಗೋಳಾಡಿಸುವ ಮಾತು ಬೇಡ ಅನ್ನೋ ನೆಲೆಯಲ್ಲಿ ಅಧರ್ಮ ಮಾಡಬೇಡ ಸುಭದ್ರಿ. ಸುಭದ್ರಿ ಈಗ ದೊಡ್ಡ ರಾಜಮಾತೆ, ಈಗ ಅರಸೊತ್ತಿಗೆಯಲ್ಲಿ ದೊಡ್ಡವಳಾಕೆ, ಅಜ್ಜಿ ಸೂಪರ್. ಹೀಗಾಗಿ ನೀನ್ ನೋಡಿಕೋ, ವಜ್ರನಿಗೂ ನೀನೆ ಬೇಕಲ್ಲ, ಕೃಷ್ಣನ ಅಕ್ಕಾಳಾಗಿ ದೊಡ್ಡಮ್ಮ. ಹೀಗಾಗಿ ನೀನು ದೊಡ್ಡ ದೊಡ್ಡ ಅಜ್ಜಿ ಈಗ ಅವರಿಗೆ ಇವರಿಗೆಲ್ಲ. ಹಾಗಾಗಿ ನಿನ್ನದೇ ಮಕ್ಕಳಂತೆ ಉಳಿದವರನ್ನು ಮರಿಗಳಂತೆ ನೀನು ಚೆನ್ನಾಗಿ ನೋಡಿಕೊಂಡು, ಇಬ್ಬರು ಗಲಾಟೆ ಮಾಡಿಕೊಳ್ಳದಿರಲಿ ಅಥವಾ ರಾಜ್ಯ ವಿಸ್ತಾರಕ್ಕೆ ಬಡಿದಾಡದೇ ಇರಲಿ ಅನ್ನೋ ನೆಲೆಯಲ್ಲಿ ಬಹಳ ಚಂದವಾಗಿ ಒಂದು ಮಾತು ಹೇಳಿ ಅವರನ್ನು ನಿಲ್ಲಿಸಿಬಿಟ್ಟ. ಮತ್ತೆ ಅವರೆಲ್ಲರ ಹೋದ ಸುದ್ದಿಯನ್ನು ಕೇಳಿದ್ದಕ್ಕಾಗಿ, ತಿಳಿದದ್ದಕ್ಕಾಗಿ ಅವರೆಲ್ಲರಿಗೂ ಉದಕ ಕ್ರಿಯೆ, ಧರ್ಮೋದಕ ಅಂಜಲಿ ಪ್ರಧಾನ ಸೇವೆ ಮಾಡ್ತಾ ಇದ್ದಾನೆ. ಭ್ರಾತೃವಿಸ್ಸಹ ಧರ್ಮಾತ್ಮ ಕೃತ್ವೋದಕಂ ಅತಂದ್ರಿತ. ನೋಡಿ, ಹೊರಡೋವನಿಗೆ ಹೋಗುವವನಿಗೆ ಹೋದವರಿಗೆ ಅಂತ ಹೇಳಿ ತಲೆ ಉಂಟು ತಲೆ ಇಲ್ಲ ಅಂತ ಹೇಳಿ ಗಡಿಬಿಡಿ ಮಾಡಿಕೊಳ್ಳಬೇಡಿ. ಧರ್ಮ ಕರ್ಮವನ್ನು ಮಾಡುವುದರಲ್ಲಿ ಸೋಮಾರಿತನ ಇಲ್ಲ ಒಂದು. ಎರಡನೇದು, ಧರ್ಮ ಕರ್ಮಗಳನ್ನು ಮುಂದುವರಿಸುವಲ್ಲಿ ಅರ್ಥ ಇಲ್ಲ. ಎರಡು ಹೇಳ್ತಾನೆ, ಅತಂದ್ರಿತ ಅಂದ್ರೆ ತಂದ್ರ ಅಂದ್ರೆ ಹಾಗೆ, ತಂದ್ರ ಅಂದ್ರೆ ತಂದಿರ ಅಂತ ಅರ್ಥಲ್ಲ, ತಂದು ಬಂದಿರ ಅಂತ ಅರ್ಥಲ್ಲ, ತಂದ್ರ ಅಂದ್ರೆ ಡಿಲೇ ಮಾಡುವುದು ಅಂತ ಅರ್ಥ, ಮುಂದುವರಿಸುವುದು ಅಂತ ಅರ್ಥ. ನಿದ್ರೆ ಅಂದ್ರೆ ಬಿದ್ದುಕೊಳ್ಳುವುದೇ, ಎಚ್ಚರ ತಪ್ಪುವುದೇ. ತಂದ್ರ ಅಂದ್ರೆ ನಿದ್ರಾ ತಂದ್ರ ಹಾಗೆ, ತಂದ್ರ ಅಂದ್ರೆ ತಡ ಮಾಡುವುದು. ನಿದ್ದೆ ಇಲ್ಲ, ಸರಿ ಇದ್ದಾನೆ, ಅದು ಸ್ವಲ್ಪ ಏನಾದರೂ ಕುಂಟು ನೆವ ಉಂಟ ಹುಡುಕುವುದು, ಮತ್ತೆ ಮಾಡ್ತೇನೆ ಮುಂದೆ ನೋಡುವ, ಈಗಾಗ್ಲಿಕ್ಕಿಲ್ಲ ಹೇಳಿ. ಬೆಳಿಗ್ಗೆ ಓದು ಅಂದ್ರೆ ಓದ್ಲಿಕ್ಕೆ ಕೂತ್ಕೊಳ್ಳುವುದಿಲ್ಲ ಓದುವವರು, ಯಾಕೆ ನೋಡ ಮತ್ತೆ ಮಾಡುತ್ತೇನೆ, ಸಂಜೆ ಮಾಡ್ತೇನೆ ಮಧ್ಯಾಹ್ನ ಮಾಡ್ತೇನೆ ಅಂತ. ಆನಂತರ ಸಂಜೆ ಆಗುವಾಗ ಈಗ ಕಾಣುವುದಿಲ್ಲ, ಕತ್ತಲಾಯಿತು ಅಲ್ಲಿ ಹೋಗಿದ್ದಲ್ಲ, ಮತ್ತೆ ಮರುದಿನಕ್ಕೆ ಹೋಯ್ತು. ಸರಿ, ಮರುದಿನ ಆದ್ರೂ ಬೆಳಿಗ್ಗೆ ಬೆಳಗುಡ್ತಾರೆ ಕೇಳಿದ್ರೆ ಮತ್ತೆ ಪುನಃ ಯಥಾ ಪ್ರಕಾರ ಮುಂದೂಡ್ತಾರೆ. ಹೀಗೆ ಮುಂದೂಡಿಕೊಂಡು ಇಡೀ ಜನ್ಮವನ್ನು ದುಡ್ತಾರೆ ಅಲ್ಲ ಗಮ್ಮತ್ತು ಕೇಳಿದ್ರೆ. ಅಲ್ಲಿಗೆ ದೇವರು ಕೊಟ್ಟ ಒಂದು ಜನ್ಮ ಕಳೆದೋಯ್ತು, ಪರವಾಗಿಲ್ಲ ಒಂದಲ್ಲ ಅಂತ, ಹೌದು ಸತ್ಯ. ಆದ್ರೆ ಯಾವ ಜನ್ಮ ದೇವರು ಕೊಟ್ಟದ್ದು ಒಂದು ಕಳೆದೋಯ್ತು ಅಂದ್ರೆ, ಓದಲು ಬರುವ, ಬರೆಯಲಾಗುವ, ಕೈಕಾಲು ಸುಖ ಇರುವ, ತಲೆ ಗಟ್ಟಿ ಇರುವ ಮನುಷ್ಯ ಜನ್ಮ ಕೊಟ್ರು. ಈ ಜನ್ಮ ನಾವು ದೂಡಿದೆವು, ಮುಂದಿನ ಜನ್ಮ ಏನಾಗುತ್ತೆ? ಮನುಷ್ಯ ಜನ್ಮ ಇಲ್ಲ, ಬಂದರು ತಲೆ ಕೆಟ್ಟ ಕೈಕಾಲು ಇಲ್ಲದೆ. ಇವತ್ತೆಲ್ಲ ನಾವು ನೋಡ್ತೇವಲ್ಲ ಹೆಳವರನ್ನು, ಕುಂಟರನ್ನು, ಕುರುಡರನ್ನು ಎಲ್ಲ. ಮನುಷ್ಯ ಜನ್ಮದಲ್ಲಿ ಬೇಕಾದಷ್ಟು ಸವಲತ್ತು ಇದ್ದಾಗ ಉಪಯೋಗಿಸಿಕೊಳ್ಳದ್ದಕ್ಕೆ ದೇವರು ಅದು ಮೈನಸ್ ಮಾಡಿ ಕಳಿಸ್ತಾನೆ. ನೋಡಿ ವಿಷಯ ಇಷ್ಟೇ. ಒಳ್ಳೆ
ದಾನ ಧರ್ಮ ಮಾಡದೇ ಇದ್ರೆ, ಇದ್ದಾಗ ಸಂಪತ್ತಿದ್ದಾಗ ಮಾನವ ಜನ್ಮದಲ್ಲಿ ಬೇಕಾದವರಿಗೆ ಅದನ್ನು ಕೊಡದಿದ್ರೆ, ವಿತರಣೆ ಮಾಡದೆ ಸತ್ರೆ, ಜನ್ಮಾಂತರದಲ್ಲಿ ಬಡವನನ್ನಾಗಿಸಿ ಇಡ್ತಾನೆ. ಮನುಷ್ಯ ಸೃಷ್ಟಿಯಾಗ್ತಾನೆ ಆದ್ರೆ ಬಡವ. ಗಮ್ಮತ್ತು ಅಂದ್ರೆ ಕೇಳಿ, ಅವನು ಬದುಕಲಿಕ್ಕೆ ಅವನಲ್ಲಿ ಸಂಪತ್ತಿ ಇಲ್ಲ, ಸಂಪತ್ತು ಕೊಳ್ಳೆ ಹೊಡೆದಿರ್ತಾನೆ ದೇವರು. ಅದರಂತೆ ನೋಡಿ, ಒಬ್ಬ ಶ್ರೀಮಂತ ಮನುಷ್ಯ ಲೋಕದಲ್ಲಿದ್ದವ ತನ್ನ ಸಿರಿವಂತಿಕೆಯನ್ನು ಅನುಭವಿಸಿಕೊಳ್ಳಲಾರದೆ ಬೇಕಾದಷ್ಟು ಚೆಲ್ಲುವಂತೆ ಮಾಡಿ ಉಳಿದವರಿಗೆ ಏನು ಬೇಕಾದವರಿಗೆ ಕೊಡದೆ, ಹುಡುಕಿ ಕೊಡದೆ, ಉದ್ಧರಿಸದೆ ಕೂತ್ರೆ ದೇವರು ಏನ್ ಮಾಡ್ತಾರೆ ಅವನಿಗೆ? ಬರುವ ಜನ್ಮದಲ್ಲಿ ಶ್ರೀಮಂತಿಗೆ ಮೈನಸ್ ಅಂದ್ರೆ ಏನು? ಬಡವ, ಬೇಡುವವ ಮಾಡುತ್ತ. ಅದರಂತೆ ಎಲ್ಲ ಇಂದ್ರಿಯಗಳಿಗೆ ನೋಡಿ, ಇದು ಹೊರಗಿನ ದ್ರವ್ಯದ ಬಗ್ಗೆ ಹೇಳಿದ್ದು. ಸ್ವಂತ ವಿಷಯದಲ್ಲಿ ನೋಡಿ, ದೇವರು ತಲೆ ಕೊಟ್ಟ, ಉಪಯೋಗಿಸಲಿಲ್ಲ, ಮುಂಜನ್ಮದಲ್ಲಿ ತಲೆ ಇಲ್ಲದಂತೆ ಮಾಡ್ತಾನೆ. ತಲೆ ಇಲ್ಲದ ಪ್ರಾಣಿ ಮಾಡುವುದಿಲ್ಲ, ಮನುಷ್ಯನೇ ಮಾಡ್ತಾನೆ ಮೈನಸ್ ತಲೆ. ಕೈಕಾಲು ಕೊಟ್ಟ, ಕೆಲಸ ಮಾಡಲಿಲ್ಲ, ಒಳ್ಳೆ ಕೆಲಸ ದೇವರ ಸೇವೆ ಮಾಡಲಿಲ್ಲ ಅಂತವನಿಗೆ ಮುಂದಿನ ಜನ್ಮದಲ್ಲಿ ಕೈಕಾಲು ಕತ್ತರಿಸಿ ಕಳಿಸ್ತಾನೆ. ಅಧ್ಯಯನ ಮಾಡದ ವ್ಯಕ್ತಿಗೆ ಇದು ಯಜ್ಞ ದಾನ ತಪಸ್ಸು ಎನ್ನುವುದು ಬಿಡಲಾರದ ಸಂಗತಿ ಅಂತ ಕೃಷ್ಣ. ದೇವರ ಸೇವೆ, ಅನೇಕ ಮುಖದಲ್ಲಿ ಯಜ್ಞಗಳು, ದಾನಗಳು, ಮತ್ತೆ ಅನೇಕ ರೀತಿಯ ತಪಸ್ಸುಗಳು, ಅಧ್ಯಯನಗಳು, ಚಿಂತನೆಗಳು. ಹೀಗಾಗಿ ಬಹಳ ಚಂದವಾಗಿ ನಾಳೆಗೆ ಅಂತ ದೂಡದೆ, ಹೇಗೂ ಸಾಯ್ತೇವೆ, ಹೇಗೂ ಹೊರಡುತ್ತೇವೆ, ಹೇಗೂ ಹೋಗಿದೆ ಕಾಲ, ಇನ್ನೆಂತ ಮಾಡುವುದು, ಮಾಡಲಿಕ್ಕೆ ಏನಿಲ್ಲ. ಇಲ್ಲ, ಮಾಡಬೇಕಾದ್ದನ್ನು ಮಾಡಿಯೇ ಹೋಗ್ಬೇಕು. ಕೃಷ್ಣನಿಗೊಂದು ತರ್ಪಣವೇ ನೋಡಿ ಗಮ್ಮತ್ತೊಂದು. ಪಾಂಡವರಿಗೆ ಕೃಷ್ಣ ತರ್ಪಣ ಕೊಡಲಿಲ್ವ? ಅದಕ್ಕೆ ಅದು ಸರಿಯೇ, ಪಾಂಡವರು ಸತ್ತಿಲ್ಲ. ವಾರಣಾವತದಲ್ಲಿ ಬೆಂಕಿಯ ಮನೆಯಲ್ಲಿ ಸತ್ತರೊಂದು ಸುದ್ದಿ ಆಗಿತ್ತು. ಆಗ ಕೃಷ್ಣ ಹೋಗಿ ತರ್ಪಣ ಕೊಡ್ತಾ ಇದ್ದಾನೆ. ಧರ್ಮರಾಜಂ ತರ್ಪಯಾಮಿ ಅಂತೇಳಿ, ಧರ್ಮೋದಕ ಮಪದಿಷ್ಟದು ಅಂತೇಳಿ, ಭೀಮಸೇನನಿಗೆ ಅರ್ಜುನನಿಗೆ ಅಂತ. ಅವನಿಗೆ ಗೊತ್ತಿಲ್ವ ಸಾಯಲಿಲ್ಲ ಅಂತ? ಗೊತ್ತಿರ್ತದೆ. ಮತ್ತೆ ಅವರನ್ನು ತಾನು ತೋರಿಸಿಕೊಡ್ತಾನೆ ಪಾಂಚಾಲದಲ್ಲಿ, ದ್ರೌಪದಿಯ ಮದುವೆಯಲ್ಲಿ. ನೋಡು ಅವನು ಭೀಮಸೇನ ಅರ್ಜುನ ಅಲ್ವಾ ಅಂತ, ಸಾತ್ಯಕಿಗೆ ಬಲರಾಮನಿಗೆಲ್ಲ. ಆದ್ರಿಂದ ಇವನು ಸಹ ನಾಟಕ ಮಾಡಿದ್ದು. ಧೃತರಾಷ್ಟ್ರಾದಿಗಳಿಗೆ, ದುರ್ಯೋಧನಾದಿಗಳಿಗೆ ಭೀಮಾದಿಗಳು ಪಾಂಡವರು ಸತ್ತಿದ್ದಾರೆ, ತಾನು ಸತ್ತಿದ್ದಾರೆ, ಇಲ್ಲ ತಾನು ಬಾರದೇ ಇದ್ರೆ, ಧರ್ಮೋದಕದಲ್ಲಿ ತಾನು ಅಲ್ಲಿ ತರ್ಪಣ ಕೊಡದಿದ್ರೆ ಗುಮಾನಿ ಬರ್ತದೆ ಉಳಿದವರಿಗೆ. ಅಷ್ಟು ಪ್ರಿಯ ಅಂದಿದ್ದಾನೆ ಪಾಂಡವರನ್ನು ಕೃಷ್ಣ, ತರ್ಪಣ ಕೊಡ್ಲಿಕ್ಕೆ ಬರಲಿಲ್ಲ, ಆದ್ರಿಂದ ಅವರು ಸಾಯಲಿಲ್ಲ ಕಾಣ್ತದೆ ಅಂತ. ಈ ಗುಮಾನಿ ತಪ್ಪಿಸಬೇಕು ಅಂತೇಳಿ ಸಾಯದ ಪಾಂಡವರಿಗೆ ತರ್ಪಣ ಕೊಟ್ಟ ಕೃಷ್ಣ, ಹಾಗಾಗಿ ಪಾಂಡವರು ಸಹ ಕೃಷ್ಣನಿಗೆ ತರ್ಪಣ ಕೊಟ್ಟರು. ಅದಕ್ಕೆ ಅತಂದ್ರಿತ ಅಂತದಲ್ಲಿ ವೈಶಂಪಾಯನರು ಸುಮ್ಮನೆ ಅಂತಲ್ಲ, ಬೇಸರಿಸದೆ ಕೃಷ್ಣ ಸಾಯುವುದಿಲ್ಲ, ಹೋದದ್ದು ಹೇಳ್ತಾ ಇದ್ದಾನಲ್ಲ ಕತೆ, ಮೇಲಕ್ಕೆ ಮೇಲಕ್ಕೆ ಹೋದದ್ದನ್ನೆಲ್ಲ ಎಲ್ಲರೊಟ್ಟಿಗೆ. ಆದ್ರೆ ಏನು ಮಾಡುವ, ಲೋಕದ ವಾರ್ತೆಯನ್ನು ನಾವು ತಪ್ಪಿಸ್ಲಿಕ್ಕಿಲ್ಲ, ಮಾಡುವಂಥದ್ದನ್ನು ನಡೆಸಿಕೊಡಬೇಕು, ತೋರಿಸಿಕೊಡಬೇಕು. ಅವನು ದೇವರು ಅಂತ ಗೊತ್ತಿದ್ರು ನೋಡಿ, ತರ್ಪಣ ಕೊಟ್ಟಂತೆ, ಧರ್ಮೋದ ಬಿಟ್ಟಂತೆ ಕೃಷ್ಣನಿಗೆ, ಬಲರಾಮನಿಗೆ, ವಸುದೇವನಿಗೆ, ಬೇಕಾದವರಿಗೆ, ಸಂಬಂಧಿಗಳಿಗೆ, ಅವರ ಹೆಸರುಗಳಲ್ಲೆಲ್ಲ ಎಲ್ಲರೂ, ಭ್ರಾತೃವಿ ಸಹ, ಭೀಮಸೇನನು ಸೇರಿ. ನಾವು ಧರ್ಮಕರ್ಮಗಳನ್ನು ತಡ ಮಾಡುತ್ತೇವೆ, ಮತ್ತೆ ಮಾಡುವ, ಏನಾದರೂ ಆದರೆ ನೋಡುವ, ಹತ್ತು ಮಾಡುವುದರಲ್ಲಿ ಒಂದು ಮಾಡಿ ಮುಗಿಸುವ, ಅದರಲ್ಲಿ ಒಂಬತ್ತು ಬಿಟ್ಟ ಅಂತ ಅರ್ಥವ? ಇದೇನು ಮಾಡಿದೆ, ಧರ್ಮರಾಜ ರಾಜಧರ್ಮವನ್ನು ಹೇಗೆ ಒದಗಿಸಿಕೊಂಡ ಆಪತ್ತಿನ ಸಂದರ್ಭದಲ್ಲಿಯೂ, ನೈಜವಾದ ಸಂಗತಿಗಳ ಚಿಂತನೆಯ ಎಡೆಯಲ್ಲಿಯೂ ಹೊರಗೆ ಕಾಣುವಂಥದ್ದನ್ನು ನಡೆಸಿಕೊಟ್ಟ ಕೃಷ್ಣನಂತೆ. ಉತ್ಸಿ ದೇವರಿ ಮೇಲೋಕ ಮಾಡದೇ ಉಳಿದವರು ನಾಳೆ ಹೇಳಿಕೊಳ್ಳುತ್ತಾರೆ ಅಂತೇಳಿ ಬಹಳ ಚಂದವಾಗಿ, ಶ್ರಾದ್ದಾನ್ ಉದ್ದೇಶ ಸರ್ವೇಶಾಂ ಚಕಾರ ವಿಧಿವತ್ತದ, ಎಲ್ಲರಿಗೂ ಶ್ರಾದ್ದ ಹಾಕಿದ್ದಾನೆ. ಪಿಂಡ ಪ್ರಧಾನಾದಿಗಳ ಸೇವೆ ವಿಧಿವತ್, ಕ್ರಮ ಪ್ರಕಾರ. ನೀವು ಕ್ರಮ ಪ್ರಕಾರ ಅಂದ್ರೆ ಏನು ಕೇಳುವ, ಸ್ವಲ್ಪ ಮಾತಾಡ್ತೇನೆ ಶ್ರಾದ್ದದ ಬಗ್ಗೆ ಅಂತ. ಆದ್ರಿಂದ ಕೆಲವರಿಗೆ ಇನ್ನೂ ಅದರಲ್ಲಿ ಶ್ರದ್ಧೆ ಕಮ್ಮಿ ಆಗಿದೆ. ನಾನು ದ್ವಾದಶಿಯಂದು ಶ್ರಾದ್ದ ಮಾಡಲಿಕ್ಕೆ ಕಷ್ಟ ಆಗುವುದರಿಂದ, ದಿನತ್ರಯಕ್ಕೆ ಅದು ವಿರೋಧ ಆಗುವುದರಿಂದ, ನೈಮಿತ್ತಿಕಕ್ಕೆ ನಿತ್ಯದಿಂದ, ಯಾವತ್ತು ನೈಮಿತ್ತಿಕದಿಂದ ನಿತ್ಯಕ್ಕೆ ಹೊಡೆತ ಬೀಳಬಾರದು ಅಂತ ಹೇಳಿ, ದಿನತ್ರಯ ಎನ್ನುವುದು ನಿತ್ಯ, ಏಕಾದಶಿ ಉಪವಾಸ ಎನ್ನುವುದು, ದ್ವಾದಶಿಯ ಸೇರ್ಪಡೆ ಪಾರಣೆ ಎನ್ನುವುದು, ದಶಮಿಯಲ್ಲಿ ಒಂದು ತೂಟ ಎನ್ನುವುದೆಲ್ಲ ನಿತ್ಯ. ಆದ್ರಿಂದ ನಿತ್ಯಕ್ಕೆ ನೈಮಿತ್ತಿಕವಾದ ಈ ಯಾವುದೇ ನಮೂನೆಯ ನೈಮಿತ್ತಿಕವಾದ ಕ್ರಿಯೆಗಳ, ವಿಶೇಷವಾಗಿ ಶ್ರಾದ್ದದ ಪೆಟ್ಟು ತಾಗಬಾರದು ಅಂತೇಳಿ ಯಾವಾಗ, ಈಗ ನೋಡಿ ನಮಗೆ ಆ ಶೋಚ ಬರ್ತದೆ, ವಾರ್ಷಿಕ ಶ್ರಾದ್ದ ಇದ್ದಾಗೆ ಬರಲಿ, ಯಾರದ್ದೇ ನಮ್ಮ ತಂದೆ ತಾಯಿಗಳ ಶ್ರಾದ್ದ ದಿನದಲ್ಲೇ ಬರಲಿ ನಮಗೆ ಆ ಶೋಚ. ಆ ಶೋಚ ಅಂದ್ರೆ ಮೈಲಿಗೆ
ಸತ್ತವರದ್ದೋ ಹುಟ್ಟಿದವರದ್ದೋ ಎಲ್ಲ. ಆಗ ನಾವೇನ್ ಮಾಡುತ್ತೇವೆ, ಹೇ ಉಪವಾಸ ಬಿದ್ದು ಸಾಯ್ತಾವೆ ನಮ್ಮ ತಂದೆ ತಾಯಿಗಳು, ಆ ದಿನವೇ ಮಾಡಬೇಕು ಅಂತ ಬೊಬ್ಬೆಡ್ಕೊಳ್ತೇವೆ. ಇಲ್ಲ ಆಗ್ತದ, ಇಲ್ಲ ಮತ್ತೆ ಮುಂದುವರಿತದಲ್ಲ, ಮತ್ತೆ ಮಾಡೋದಲ್ವ, ಮತ್ತೆ ಮುಗಿದು ತಕ್ಷಣ ಮರುದಿನವೇ ಹಾಕ್ಬೇಕು ಅಂತ ಎಲ್ಲ ಉಂಟ, ಅದು ಇಲ್ಲಲ್ಲ, ಹಾಗೂ ಇಲ್ಲ. ಮರುದಿನವೇ ಹಾಕ್ಲಿಕ್ಕೆ ಬರುದಿಲ್ಲ ಶುದ್ಧಾದ ಮರುದಿನವೇ, ಯಾಕೆ ಸತ್ತ ಮರುದಿನ ಹತ್ತಕ್ಕೆ ಶುದ್ಧ ಆಗತ್ತೆ, ಮರುದಿನ 11-12 ಕಾರ್ಯಕ್ರಮ ಇರುತ್ತೆ, ಏಕೋದಿಷ್ಟ ಸಪಿಂಡೀಕರಣಾದಿಗಳಲ್ಲೇ ಇರ್ತದೆ, ಅದನ್ನು ಅದೂ ಆಗುವುದಿಲ್ಲ. ಸಂಬಂಧಪಟ್ಟವರಿಗೆ ಹತ್ತಿರದಲ್ಲಿ ಕೂತಾಗ ಇಲ್ಲ, ಅದಕ್ಕೊಂದು ದಿನಮಾನ ಮಾಡಿದ್ದಾರೆ, ಮತ್ತೆ ಮತ್ತೆ ಅಂದ್ರೆ ಎಲ್ಲಿವರೆಗೆ ಅಂತ ದಿನಿ. ಅದು ನಾನು ಕೆಲವು ಶ್ರಾದ್ದ ಸಮೀಕ್ಷಾದಲ್ಲಿ ಕೆಲವು ಮಾತುಗಳನ್ನು ಕೊಟ್ಟಿದ್ದೇನೆ, 10-16 ಎಪಿಸೋಡ್ಗಳಿವೆ ಅದರಲ್ಲಿ. ಅಲ್ಲಿ ಹೇಳದೆ ಉಳಿದದ್ದು ಅಂತ ಏನಲ್ಲ, ಇಲ್ಲಿ ಹೇಳಲಿಕ್ಕೆ ಬಂದಾಗ ಹೇಳಬೇಕಾದ್ದು ಅಂತ ಹೇಳುತ್ತೇನೆ ಅಷ್ಟೆ, ಮತ್ತೇನಲ್ಲ. ಇದನ್ನು ಎತ್ತಿಕೊಂಡು ಮತ್ತೆ ಪುನಃ ಆ ನಂತರ ಎಲ್ಲಿ ಆದ್ರೂ ಆ ತಿಂಗಳ ಅಮಾವಾಸ್ಯೆ ಮಾಡಿದ್ರು ಚಂದ ಅಂತಾರೆ. ಮತ್ತೆ ಇರ್ಲಿ, ಅದು ಅಮಾವಾಸ್ಯೆ ಕಳೆಯಿತು, ಆ ತಿಂಗಳೇ ಕಳೆಯಿತು. ಆ ಶೌಚದಲ್ಲಿ ನೋಡಿ, ಗೋಲು ಹೊಡೆಯುವವರು ಎಷ್ಟು ಜೋರು ಇರುತ್ತಾರೆ. ಈಗ ನಿಮಗೆ ಅಮೆ ಬಂದದ್ದು ಅಥವಾ ಸೂತಕ ಬಂದದ್ದು, ಆದ್ರಿಂದ ಶ್ರಾದ್ದ ನಿಂತದ್ದು, ಇನ್ನು 10 ದಿನ ಬಿಟ್ಟರೆ ಆ ತಿಂಗಳೇ ಕಳೀತದೆ, ಇನ್ನೊಂದು ತಿಂಗಳು ಬರ್ತದೆ, ಸಂಕ್ರಾಂತಿಯು ಕಳೀತದೆ, ಮಗದೊಂದು ಆಗ್ತದೆ. ಏನ್ ಮಾಡುವ ಕೇಳಿದ್ರೆ, ಪರವಾಗಿಲ್ಲ ಈ ತಿಂಗಳ ಅಮಾವಾಸ್ಯೆ ಎಲ್ಲ ಆನಂತರ ಮಾಡ್ಲಿಕ್ಕೆ ಉಂಟಲ್ಲ, ಆಶೋಚ ಕಳೆಯದೆ ಮಾಡ್ಲಿಕ್ಕೆ ಆಗುವುದೇ ಇಲ್ಲಲ್ಲ, ಆದ್ರಿಂದ ಪಿತೃಗಳೇನು ಬೈಕೊಳ್ಳುವುದಿಲ್ಲ. ಆದ್ರಿಂದ ದಿನತ್ರಯವನ್ನು ಮಾಡುವುದು ಪಿತೃಗಳಿಗೇನು ಹೇಳ್ಪಟ್ಟದ್ದಲ್ಲ, ಹೇಳಲಿಕ್ಕೆ ಹೇಳಲಿಲ್ಲ ನೀವು. ಯಾಕೆ ಗೊತ್ತು, ವೈಷ್ಣವೋಸ್ಮತ್ ಕುಲೇ ಜಾತ ಸನ ಸಂತಾರಯಿಷ್ಯತಿ ಹೇಳಿ ಪಿತೃವರ್ಗದವರು ಹಾರತಾರಂತೆ. ವೈಷ್ಣವ ಹುಟ್ಟಿದ್ದು ಅಂತ ತಿಳ್ಕೊಂಡ್ರೆ, ವೈಷ್ಣವ ದೀಕ್ಷೆ ಹುಟ್ಟಿದ್ದು ಅಂದ್ರೆ, ಅದ್ರ ಇದು ಪ್ರಥಮ ವೈಷ್ಣವ ದೀಕ್ಷೆಯ ಕತೆ ಯಾವುದು ಅಂದ್ರೆ ಉಪವಾಸ. ಅದನ್ನ ನಿತ್ಯದ ಕರ್ಮವನ್ನು ಬ್ರೇಕ್ ಮಾಡಲಿಕ್ಕೆ ನಿಮ್ಮ ಪಿತೃಗಳಲ್ಲಿಯೂ ಹಕ್ಕೇ ಇಲ್ಲ, ಅವರ ಪರವಾನಿಗೆ. ಹೀಗಾಗಿ ಶ್ರಾದ್ದವನ್ನು ಕ್ರಮಬದ್ಧವಾಗಿ ಮಾಡಲಿಕ್ಕೆ, ಇನ್ ಯಾರೋ ಮಧ್ಯದಲ್ಲಿ ಹೇಳಿಬಿಟ್ರು, ಊಟಕ್ಕೆ ಬಾರದ ದೊಡ್ಡಾಚಾರ್ಯರು ಕಾಣುತ್ತೆ ಅವರು ಪುಣ್ಯಕ್ಕೆ. ಅವ್ರೇನ್ ಹೇಳಿದ್ರು ಅಂದ್ರೆ, ಸಂಕೋಚ ಮಾಡಲಿಕ್ಕೆಲ್ಲ ಉಂಟು ಶ್ರಾದ್ದದಲ್ಲಿ. ಏನ್ ಸಂಕೋಚ ಮಾಡುವ, ಅಪ್ಪ ಅಮ್ಮ ಆದಿಗಳ 3 ಜನರ ಹೆಸರು ಹೇಳಿಬಿಟ್ಟು ಬಿಡುವನ ಸಂಕೋಚ ಅಂದ್ರೆ, ಶ್ರಾದ್ದ ಮಾಡ್ಲಿಕ್ಕೆ ಇವರು ಸಂಕೋಚದಲ್ಲಿ. ನಾವು ಸಂಕೋಚ ಹೇಳಿಬಿಟ್ರೆ ಎಲ್ಲ ದಿನವೂ ಸಂಕೋಚ ಮಾಡ್ತಾರೆ ಶ್ರಾದ್ದ ಮಾಡೋದು. ಈಗಲೇ ಕಮ್ಮಿ ಕಟ್ ಮಾಡಿದ್ದಾರೆ ಎಲ್ಲ ಮಾಡೋದ್ರಲ್ಲಿ. ಮನುಷ್ಯರನ್ನು ಕರೆದು ಊಟ ಹಾಕುವಂತದ್ದನ್ನು ಶ್ರಾದ್ದದಲ್ಲಿ ಮಿಸ್ ಮಾಡ್ಲಿಕ್ಕಿಲ್ಲ, ಇಷ್ಟೊಂದು ಸತ್ಯ. ದಿನತ್ರಯವನ್ನು ನಡೆಸುವ ಊಟಕ್ಕೆ ಬರುವುದು ಇಲ್ಲ. ಯಾಕೆಂದ್ರೆ ದಿನತ್ರಯದಲ್ಲಿ ಒಂದು ಶರ ಇದೆ, ಏನು ಕೇಳಿದ್ರೆ, ಪರ ಅನ್ನ ವರ್ಜ್ಯ ಅಂತ. ಮನುಷ್ಯನ ಗೃಹಸ್ಥನಿಗೆ ಪರ ಅನ್ನ ಯಾವತ್ತೂ ವರ್ಜ್ಯವೇ, ಅದರಲ್ಲಿಯೂ ದಿನತ್ರಯದಲ್ಲಿ ಯಾವತ್ತೂ ವರ್ಜ್ಯ, ಅವನು ನಿತ್ಯವ್ರತದಲ್ಲಿದ್ದಾನೆ. ಮತ್ತೆ ಅಕ್ಷಾರ ಲವಣೆಯಲ್ಲಾಗಿ ಬಿಟ್ರೆ ಅದು ಆಗುವುದಿಲ್ಲ ಊಟದ ವ್ಯವಸ್ಥೆಯಲ್ಲಿ. ಅದನ್ನು ದ್ವಾದಶಿಗೆ ಯಾವ ಬ್ರಾಹ್ಮಣನು ಊಟಕ್ಕೆ ಸಿಗುವುದಿಲ್ಲ. ಇನ್ನು ಭೋಜನ ಬ್ರಾಹ್ಮಣ ಅಂತಲೇ ಒಂದು ಕ್ಯಾಟಗರಿ ಉಂಟು, ಉಣ್ಣಲೋಸದಲ್ಲೇ ಹುಟ್ಟಿ ಬಂದವರು ಇದ್ದಾರೆ, ಅವರು ಊಟಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಶ್ರಾದ್ದದಲ್ಲಿ ಎಲ್ಲ ಪಾತ್ರ ಪರೀಕ್ಷೆ ಅಂತ ಉಂಟು. ಸಂಧ್ಯಾ ವಂದನೆ ಮಾಡುವವ, ವೈಷ್ಣವ ಧರ್ಮವನ್ನು ಅವಲಂಬಿಸಿರುವವ, ಹೀಗೆಲ್ಲ ಮಾತುಗಳಿವೆ. ಏನ್ ಮಾಡುವಾಗ ಇಲ್ಲ ಇವರು. ಆದ್ರಿಂದ ಈ ಶುದ್ಧ ಆಚಾರ್ಯನನ್ನಲ್ಲದೆ ಊಟಕ್ಕೆ ಊಟಕ್ಕೆ ಇರತಕ್ಕ ಒಬ್ಬ ಜನನನ್ನು ಕರೆದು ಅವನು ಖಾಲಿ ಏನು ಸೂತ್ರ ಮಾತ್ರೇಣ ವಿಪ್ರಹ ಅಂತ ಅನಿಸಿಕೊಳ್ಳುವನನ್ನೇ ಹಾಕ್ಲಿಕ್ಕೆ ಶ್ರಾದ್ದದಲ್ಲಿ ಹೇಳುವುದಿಲ್ಲ. ಇಲ್ಲಿ ಊಟವನ್ನೇ ಬಿಡಿಯಪ್ಪ ಸಂಕೋಚ, ಏನು ಬಂದ ಕರೆದು ಊಟ ಹಾಕುವುದು ಬೇಡ, ಇವ ಪಿಂಡ ಹಾಕಿದ್ರೆ ಆಯ್ತು, ಅಥವಾ ಪಿಂಡ ಹಾಕುವುದು ಬೇಡ, ತರ್ಪಣ ಕೊಟ್ಟರೆ ಆಯ್ತು, ಸಂಕೋಚ ಪಿಂಡ ಮಾಡ್ಲಿಕ್ಕೆ ಹೊತ್ತಬೇಕು ಮತ್ತೆಲ್ಲ ಸಂಕೋಚ ಮಾಡುವ ಹೇಳಿದರೆ, ಇಲ್ಲಿ ಶ್ರಾದ್ದ ಹಾಕಿದ ವಿಧಾನದ ಬಗ್ಗೆ ನಿಮಗೆ ಮಾತು ಹೇಳುತ್ತೆ. ಎಲ್ಲರ ಹೆಸರಿನಲ್ಲಿ ಶ್ರಾದ್ದ ಹಾಕ್ತಾ ಇದ್ದಾನಲ್ಲ ಧರ್ಮರಾಜ, ವಿಧಿವತ್ ಅಂದ, ಕ್ರಮಬದ್ಧವಾಗಿ. ಅದರಲ್ಲಿ ಏನು ಕ್ರಮ ಅಂದ್ರೆ ಊಟ ಹಾಕುವುದು ಕ್ರಮ. ಯಾರಿಗೆಲ್ಲ ಊಟ ಹಾಕಿದ ನೋಡಿ, ದ್ವೈಪಾಯನಂ ನಾರದಂಚ ಮಾರ್ಕಂಡೇಯಂ ತಪೋಧನಂ ಭಾರದ್ವಾಜಂ ಯಾಜ್ಞವಲ್ಕ್ಯಂ ಹರಿಮುದ್ದಿಶ್ಯ ಯತ್ನವಾನ್. ನೋಡಿ, ಪಂಚರೂಪೋಪಾಸನೆ ಮಾಡಿದ್ದಾನೆ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ. ಅಬೋಧೆಯತ್ತು ಸ್ವಾದು ಭೋಜ್ಯಂ ಕೀರ್ತಯಿತ್ವಾಚ ಶಾರ್ಗಿಣಂ ಕೃಷ್ಣ 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 ಹೇಳ್ತಾ ಪಿಂಡ ಹಾಕಿದ್ದಾನಂತೆ ನೋಡಿ. ಕೀರ್ತಯಿತ್ವಾಚ ಶಾರ್ಗಿಣಂ, ಅವನ ಬಗ್ಗೆ ಹೇಳ್ತಾ, ಅವನ ಗೋತ್ರವನ್ನು ಹೇಳ್ತಾ ಕ್ರಮ ಪ್ರಕಾರವಾಗಿ. ಏನ್ ಹೇಳು ಇದಕ್ಕೆ, ವೇದವ್ಯಾಸನನ್ನು ಊಟ ಹಾಕಿದ್ದಾನೆ, ಆನಂತರ ನಾರದರಿಗೆ ಊಟ ಹಾಕಿದ್ದಾನೆ, ದ್ವೈಪಾಯನಂ ನಾರದಂಚ, ಆನಂತರದಲ್ಲಿ ಮಾರ್ಕಂಡೇಯಂ ತಪೋಧನ ಅವರನ್ನು ಊಟ ಹಾಕಿದ್ದಾನೆ. ಇವರು ದೊಡ್ಡ ದೊಡ್ಡ ಜನರಲ್ಲ, ಇವರು ತಪೋಧನವರು ಅಷ್ಟೇ, ಭಾರಿ ಶ್ರೀಮಂತರ ಜನರನ್ನು ಕರೆದದ್ದಲ್ಲ. ಮತ್ತೆ ಭಾರದ್ವಾಜಂ ಯಾಜ್ಞವಲ್ಕ್ಯಂ,
ಇವರನ್ನೆಲ್ಲ ಐದು ಜನರನ್ನು ಮುಖ್ಯವಾಗಿ ಹೆಸರು ಹೇಳ್ತಾರೆ. ಹರಿಮುದ್ದೇಶ ಇದು ಪರಮ ಭಗವಂತನನ್ನು ತಿಳ್ಕೊಂಡು ವಾಸುದೇವ ಸಂಕೇತ ಪ್ರತಿಮಾನ ನಿಂತು ನಾರಾಯಣ ಅಂತ ಪಂಚರೂಪೋಪಾಸನೆ. ಶ್ರಾದ್ದದಲ್ಲಿ ಎಷ್ಟು ಜನರನ್ನು ಕರಿಬಹುದು ಕೇಳಿದರು ಊಟಕ್ಕೆ? ಐದು ಜನರನ್ನು. ದೌ ದೈವೇ ವಿಶ್ವೇ ದೇವಸ್ಥಾನದಲ್ಲಿ ಇಬ್ಬರನ್ನು, ಪಿತೃವರ್ಗೇ ತ್ರೀನ್ ಪಿತೃಪಿತಾಮ ಪ್ರವಿತಾಮ ಮೂರು ಜನ, ಒಟ್ಟು ಐದು ಜನರನ್ನು ಕರೀಲಿಕ್ಕೆ. ಈ ಐದು ಜನರನ್ನು ಕುಳ್ಳಿರಿಸಿಕೊಂಡು ಊಟ ಆಗಿದ್ದೆ. ನೀವು ಹೊಡಿತೀರಾದ್ರೆ ಹೊಡೀರಿ, ನನಗೆ ತೊಂದರೆ ಇಲ್ಲ. ಯಾಕೆಂದ್ರೆ ಈ ರೀತಿಯಾದ ಯಾರು ಸಹ ಅಲಂಕಾರ ಗ್ರಂಥಗಳಲ್ಲಿ ಬರೀಲಿಕ್ಕೆ ಹೋಗ್ಲಿಲ್ಲ. ಅಲಂಕಾರದ ಊಟದವರಿವರು ಇದು ಅಲಂಕಾರ ಮಂದಿಗಳು. ಪಂಚ ಜನರನ್ನು ಊಟವಾಗಿಸಿದ್ದಾನೆ. ಅಭೋಜಯತ್ತು ಸ್ವಾದು ಭೋಜ್ಯಂ, ಸ್ಪಷ್ಟ ಹೇಳ್ತಾರೆ ಒಳ್ಳೆಯದ್ದನ್ನು. ಸ್ವಾದು ಅಂದ್ರೆ ಶ್ರಾದ್ದಕ್ಕೆ ಯೋಗ್ಯವಾದ್ದನ್ನು, ಅಲ್ಲಿ ಎಲ್ಲವನ್ನು ತೆಗಿಲಿಕ್ಕೆ ಹೇಳ್ತಾರೆ. ಅಲ್ಲಿ ಒಳ್ಳೆ ಮೆಣಸು, ಕಾಳು ಮೆಣಸು ತೆಗಿಲಿಕ್ಕುಂಟು, ಮರೀಚಿ ಅಂದ್ರೆ ಅದು ಆನದ ಜೀರಿಕ ತೆಗಿಲಿಕ್ಕಿದೆ, ಶುಂಠಿ ಎಲ್ಲ ತೆಗಿಲಿ ಯಾವುದೆಲ್ಲ ತೆಗಿಲಿಕ್ಕುಂಟು ಅಂದ್ರೆ ಎಲ್ಲ ರಸಗಳಲ್ಲಿ ಬರ್ತವೆ, ಅದನ್ನು ಹಾಕಿ ಊಟ ಮಾಡಿಸ್ಲಿಕ್ಕೆ. ಆದ್ರಿಂದ ನಿಮ್ಮ ದ್ವಾದಶಿ ಅಂತ ಹೇಳಿಕೊಂಡು ಶ್ರಾದ್ದ ಮಾಡ್ಲಿಕ್ಕೆ ಹೋದ್ರೆ ಅವರಿಗೆಲ್ಲ ನಾವು ಅದು ಪರವಾಗಿಲ್ಲ, ಅವರು ಅಕ್ಷಾರ ಲವಣ ಮಾಡುವುದಿಲ್ಲ, ಉಪ್ಪು ಹುಳಿ ಖಾರ ಎಲ್ಲ ತಿಂತಾರೆ ಹೇಳಿದ್ರೆ ಅಂತವ್ರು ಬ್ರಾಹ್ಮಣರಾಗುವುದಿಲ್ಲ. ನಾನು ಆಗ್ಲೇ ಹೇಳಿದೆ ದಿನತ್ರಯದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ಅದಲ್ಲದ ಒಂದು ಶ್ರಾದ್ದವನ್ನು ಹೇಳಿಕೊಂಡು ಅಭೋಜ್ಯ ಸ್ವಾದು, ಬಹಳ ಚೆನ್ನಾಗಿ ರುಚಿವತ್ತಾದ ಅಡುಗೆ ಮಾಡಿಕೊಂಡು ಐದು ಜನರನ್ನು ಊಟ ಮಾಡಿಸಿದ. ನೀವು ನಮಗೆ ಸನಾ ಚೆನ್ನಾಗಿ ಬೈತೀರಿ ನನಗೆ ಗೊತ್ತು, ಪರವಾಗಿಲ್ಲ. ಆದ್ರೆ ಭಾರತವನ್ನು ನಾನು ಹೇಳಲಿಕ್ಕೆ ಹೊರಟಿದ್ದರಿಂದ ಹೇಳಲೇಬೇಕಲ್ಲ, ಏನ್ ಮಾಡುವ. ಅನೇಕ ಕಡೆಯಲ್ಲಿ ಭಾರತದಲ್ಲಿ ನಾಯಿ ವಿರೋಧ ಎಲ್ಲ ಬಂದಿತ್ತಲ್ಲ, ಈಗ ನಾನು ಮತ್ತೆ ನಾಯಿಯನ್ನು ಕರಿತೇನೆ ಇವತ್ತು ಮತ್ತೆ. ಹೀಗಾಗಿ ಇಲ್ಲಿ ಸ್ಪಷ್ಟವಾಗಿಯೇ ಊಟ ಆಗದೆ ಅದರಲ್ಲೇ ಇದು ಯಮ ಮಾಡಿದ ಕೆಲಸ, ಧರ್ಮರಾಜ ಮಾಡಿದ ಕೆಲಸ. ಇವನಿಗೆ ಹಿಂದೊಮ್ಮೆ ಪರೀಕ್ಷೆಯಲ್ಲಿ ಯಕ್ಷ ಬಂದು ಕೇಳಿದ್ದ ಶ್ರಾದ್ದದ ಕಾಲ ಯಾವುದು ಅಂತ. ಕನ್ಫ್ಯೂಸ್ ಅವನಿಗೆ ಆಗ್ಬೇಕು ನಿಜವಾಗಿ. ನಮಗಾದ್ರೆ ಡೌಟ್ ಪಂಚಾಂಗ ಧರಿಸ್ತೇನೆ ಹೇಳ್ಬೇಕಿತ್ತು ನಾವು ಶ್ರಾದ್ದದ ಕಾಲ ಯಾವ್ದು ಕೇಳಿದ್ರೆ. ಇವ ಮುಲಾಜಿಲ್ಲದೆ ಹೇಳಿದ ಶ್ರಾದ್ದದ ಕಾಲ ಯಾವಾಗ ಕೇಳಿದ್ರೆ ಬ್ರಾಹ್ಮಣ ಬಂದ ದಿನ ಅಂತ ಮುಗಿದೋಯ್ತಲ್ಲ. ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ ಅಂತ. ದ್ವಾದಶಿ ಬ್ರಾಹ್ಮಣ ಬರ್ತಾನ ನಿಮಗೆ? ಇರ್ತಾನವ? ಬರುವುದೇ ಇಲ್ಲ, ಅವನು ಬ್ರಾಹ್ಮಣ ಅಲ್ಲ ಬಂದವ ಅಂತೆ. ಹೀಗಾಗಿ ಅವನು ಹೇಳ್ತಾನೆ ಶ್ರಾದ್ದ ಮಾಡುವುದು ತಿಥಿ ಬಂದ ದಿನ, ಮಾಸ ನೋಡಿದ ದಿನ, ಅಪ್ಪಮ್ಮ ಹೋದ ದಿನ ಪ್ರಶ್ನೆ ಇಲ್ಲ. ಇದು ಅಪ್ಪಮ್ಮನ ಪ್ರಶ್ನೆ ಅಲ್ಲ, ಉದ್ದೇಶ ಪಿತೃದ ಆರಾಧನೆ, ದೇವ ಪಿತೃಕಾರ್ಯ ಅಭ್ಯಾನ್ನ ಪ್ರಮದಿತ, ಇದು ಪಿತೃಕಾರ್ಯ. ಗತಿಸಿದವರ ಹೆಸರಿನಲ್ಲಿ ಆ ದಿನದಲ್ಲಿ ಅಥವಾ ವಿಷಯದಲ್ಲಿ ಮಾಡುವಂತಹ ವ್ಯವಸ್ಥೆ ಹೊರತು ಇದಕ್ಕೇನು ದಿನಮಾನಗಳ ಕಷ್ಟ ನಷ್ಟಗಳೆಲ್ಲ ಇಲ್ಲ. ಬಹಳ ಚಂದವಾಗಿ ಮತ್ತೆ ಕುತುಬಕಾಲು ಸಿಗುವುದಿಲ್ಲ. ಇದನ್ನು ಮತ್ತೆ ದ್ವಾದಶಿಯಲ್ಲಿ ಕುತುಬಕಾಲ ಅಂತ ಸಂಜೆ ಮಧ್ಯಾಹ್ನದ ನಂತರದ ಹೊತ್ತು ಅಂತ ಬೆಳಿಗ್ಗೆಗೆ ಕೂಗ್ಬೇಕು ನಾವು. ಹೆಚ್ಚಿನ ಜನರದ್ದು ದ್ವಾದಶಿಯಲ್ಲಿ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಮುಗಿತದೆ. ಅದು ಶ್ರಾದ್ದ ಕರ್ಮ ಮಾಡುವ ಮಠ ಮಂದಿರಗಳ ಕತೆ ನೋಡಿದ್ರೆ ಅವ ಮೂರು ಗಂಟೆಗೆ ಸ್ನಾನ ಮಾಡ್ತಾನೋ ಎರಡು ಗಂಟೆ ಸ್ನಾನ ಮಾಡ್ತಾನೋ ಗೊತ್ತಿಲ್ಲ. ಪಿಂಡ ಮಾಡುವ, ಪಿಂಡ ಹಾಕುವ, ಪಿಂಡ ಇಟ್ಟವ ಯಾರು ಎಷ್ಟು ಗಂಟೆಗೆ ಏನು ಮಾಡಿದ್ದಾರೆ ಯಾರಿಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಕೆಲವರು ಆರು ಗಂಟೆಗೆ ಎರಡನೇ ನಿದ್ದೆಯಲ್ಲಿ ಇರ್ತಾರೆ, ಊಟ ಮುಗಿಸಿ ಪಾರಣ ಮುಗಿಸಿ ಪಿಂಡ ಮುಗಿಸಿ ವಿಸರ್ಜನೆ ಮಾಡಿ ಅಲ್ಲ. ಇಂಥದ್ದು ನಡೆದ ಘಟನೆ ನಾನು ಕೇಳ್ತಾ ಇದ್ದೇನೆ, ನೋಡಿದ್ದೇನೆ. ಅದಕ್ಕಾಗಿ ನಾನು ಹೇಳಿದೆ ಶ್ರದ್ಧಾವಂತರು ವೈಷ್ಣವರು ಸ್ವಲ್ಪ ತಿಳಿದು ಆ ಗಲಾಟೆಗೆ ಅವರಿಗೂ ಕಷ್ಟ, ಒದ್ದಾಟ, ತಲೆಯಲ್ಲಿ ನೋವು ಅದಿಲ್ಲದೆ ಮಹಾಭಾರತದಲ್ಲಿ ನಡೆದ ಘಟನೆ ಚಿಂತನೆ ಮಾಡಿ ಅಂತ ಹೇಳುತ್ತಾ ಅದಕ್ಕೋಸ್ಕರ ಊಟ ಇಲ್ಲದೆ ತರ್ಪಣ ಇಲ್ಲದೆ ಪಿಂಡ ಇಲ್ಲದೆ ಕೂರ್ಚಮುಖದಿಂದ ಸಂಕಲ್ಪ ಮಾತ್ರ ಈ ಎಲ್ಲ ಚಟಕ ಪಿಟಕ ಕುಟಕ ಶ್ರಾದ್ದ ಎಲ್ಲ ಮಾಡಬೇಡಿ, ಅದು ನಿಮಗೆ ಕಂಟಕ ಆಗ್ತದೆ ಅಂತ ಹೇಳುವ ಮೂಲಕ ಇಲ್ಲಿ ಧರ್ಮರಾಜ ಮಾಡಿದ ವೈಭವದ ನೋಡಿ. ವ್ಯಾಸರು, ನಾರದರು, ಮಾರ್ಕಂಡೇಯರು, ಭಾರದ್ವಾಜರು, ಯಾಜ್ಞವಲ್ಕಿರನ್ನು ಕಮ್ಮಿ ಅಂತವರ ಒಂದೊಂದು ಒಂದೊಂದು ಪಂಗಡದವರು, ಇತಿಹಾಸ ಪುರಾಣ ಪ್ರಸ್ಥಾನಗಳಿಗೆಲ್ಲ ವೇದವ್ಯಾಸರನ್ನು ಚಿಂತನೆಗೆ ತರಲಿಕ್ಕೋಸ್ಕರ, ಇತ್ತ ಭಗವಂತನ ನಾಮಸ್ಮರಣೆಯಲ್ಲಿ ನಿರಂತರ ಸಕಲ ಶಬ್ದಗಳನ್ನು ಸಮನ್ವಯಗೊಳಿಸತಕ್ಕಂಥ ಋಗ್ವೇದದ ಬ್ರಾಹ್ಮಣನನ್ನಾಗಿ ನಾರದರನ್ನು ಮಾಡಿಕೊಳ್ಳುವ ಹಾಗೆ, ಯಾಜ್ಞವಲ್ಕಿಯರನ್ನು ಮತ್ತೆ ಯಜುರ್ವೇದದ ಚಿಂತಕರನ್ನಾಗಿಸ್ಲಿಕ್ಕೆ, ಮತ್ತು ಅನೇಕ ಕಾಲದವರೆಗೆ ಎಲ್ಲ ಚಿಂತನೆಗಳನ್ನು ಆಚೀಚೆ ನೋಡಿಕೊಂಡಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡಿರತಕ್ಕಂತಹ ಮಾರ್ಕಂಡೇಯರಿದ್ದಾರೆ, ಭಾರದ್ವಾಜರಿದ್ದಾರೆ. ಇವರು ಸಾಮ ಅಥರ್ವ ವೇದಗಳ ಪ್ರತಿನಿಧಿಯಾಗಿ, ಹೀಗೆ ಪಂಚಶಾಸ್ತ್ರಗಳ ಪ್ರತಿನಿಧಿಯಾಗಿ, ಪಂಚವೇದಗಳ ಪ್ರತಿನಿಧಿಯಾಗಿ ಪಂಚರ ದೇವಸ್ಥಾನಗಳ ಮತ್ತೆ ಪಿತೃಸ್ಥಾನಗಳ ಮೂರ್ತಿಗಳನ್ನಾಗಿ ಉಪಾಸನೆ ಮಾಡಿದ್ದಾನೆ. ಮತ್ತೆ ಮತ್ತೆ ಕೃಷ್ಣನ ನೆನಪಿಸ್ತಾ ಇದ್ದಾನೆ, ಮುಖ್ಯವಾಗಿ ಎಲ್ಲರ ವಿಷಯದಲ್ಲಿ ಹಾಕಿದ್ದಾನೆ, ದಾನಗಳನ್ನು ಕೊಟ್ಟಿದ್ದಾನೆ, ಸುವರ್ಣದಾನ, ರತ್ನದಾನ, ವಾಸೋದಾನ, ಗೋದಾನ, ಭೂದಾನ, ಗ್ರಾಮದಾನ,
ಬೇಕು ಬೇಕಾದವರಿಗೆ ಬೇಕು ಬೇಕಾದನ್ನು ಬೇಕು ಬೇಕಾದಷ್ಟು ಸಾವಿರ ಗಟ್ಟಲೆ ಬ್ರಾಹ್ಮಣರಿಗೆ ಮತ್ತೆ ಅಂತಾನೆ. ಇದು ಪ್ರತ್ಯೇಕ. ಹೊರಗಿನಿಂದ ಎಷ್ಟು ಮಾಡುವ ವಿಶೇಷವಾದ ದಾನಗಳನ್ನು ಕೊಟ್ಟು ಮತ್ತು ಊರಿನವರಿಗೆಲ್ಲ ಹೇಳಿ ನಾವು ಹೊರಟಿದ್ದೇವೆ ಎನ್ನುವುದನ್ನು ಮತ್ತೆ. ಇದು ದೇಶದ ಜನರಿಗೆ ಎರಡನೆಯ ಆಘಾತ. ಈಗ ಹತ್ತಿರದಲ್ಲಿ 36 ವರ್ಷದ ಕೆಳಗೆ ಧೃತರಾಷ್ಟ್ರ ಕರೆದು ಹೊರಟಿದ್ದಾನೆ, ಹೋಗಿದ್ದಾನೆ, ಹೋಗುವಾಗ ಹತ್ತಿದ್ದಾನೆ, ಅಳಿಸಿದ್ದಾರೆ. ಈಗ ಪಾಂಡವರು 36 ವರ್ಷದ ನಂತರ ಪಾಂಡವರು ಹೊರಟಿದ್ದಾರೆ. ಈಗ ಅದೇ ರೀತಿಯಾಗಿ ಅದನ್ನು ಹೇಳಿಕೊಂಡಾಗಲೇ ಅವರು ಬೇಡ ಬೇಡ ಶುರು ಮಾಡಿದ್ದಾರೆ. ಪ್ರತಿಯೊಬ್ಬರು ಸಹ ನೈವಂ ಕರ್ತವ್ಯ, ಹಾಗೆಲ್ಲ ಮಾಡಬೇಡಿ, ಬಿಟ್ಟು ಹೋಗಬೇಡಿ ಅಂತ. ಎಂತ ತಥೋನ ಮಾನ್ಯ ಧರ್ಮಾತ್ಮ ಪೌರಜಾನ ಪದಂ ಜನಂ. ಅವನು ಧರ್ಮಾತ್ಮ ಅಲ್ಲವ, ಧರ್ಮಪೀಠ ಧರಸ. ಹಾಗಾಗಿ ಆವತ್ತೇ ಹೊರಟಿದ್ದಾನೆ ಧೃತರಾಷ್ಟ್ರನ ಬೆನ್ನ ಹಿಂದೆ, ಇವತ್ತಾದ್ರೂ ಹೊರಡೆಯದೇ ಇರ್ತಾನ. ಎಲ್ಲ ಜನರಿಗೆ ಊರಿನವರಿಗೆ ಎಲ್ಲರಿಗೆ ತಿಳಿಸಿ ನಾನು ಹೊರಡ್ತಾ ಇದ್ದೇನೆ ಅಂತ ಗಮನಾಯ ಮತಿಂಚಕ್ರೆ ಹೊರಡ್ಲಿಕ್ಕೆ ಇಷ್ಟಪಟ್ಟ, ತಿಳಿಸಿ ಆಯ್ತು. ಈ ಎಡೆಯಲ್ಲಿ ಒಂದು ಪ್ರಸಂಗ ಆಯ್ತು ನೋಡಿ. ವರ್ತಮಾನೇ ವಿವಾದೇತು ವಾಸ್ತುವಿಕ್ರಯಣಂ ಪ್ರತಿ ಧನೇಚ್ಛ ಯುಗಮತ್ ಪ್ರಾಪ್ತ ಕ್ಷೇತ್ರ ತತ್ ಸ್ವಾಮಿ ಭೂವ್ರತ. ಅಲ್ಲಿ ಒಂದು ಮನೆಯ ವಿಷಯದಲ್ಲಿ, ಜಾಗದ ವಿಷಯದಲ್ಲಿ ಒಂದು ಗಲಾಟೆ ಬಂತು. ಇವ ಎಲ್ಲರನ್ನ ಕರೆದು ಹೋಗ್ತೇನೆ ಹೇಳೋ ಹೊತ್ತಿನಲ್ಲಿ ಒಂದು ಗಲಾಟೆ ಬಂತು, ಅಲ್ಲಿ ವಿವಾದ ಬಂತು. ವಿವಾದ ಎಲ್ಲ ರಾಜನ ಹತ್ತಿರದಲ್ಲೇ ಬಂದು ಸಮನ್ವಯಗೊಳಿಸುವ ಕಥೆ. ಏನು ಕೇಳಿದರೆ ಅವರಿಗೆ ದುಡ್ಡಿನ ಮೇಲೆ ಒಂದು ಗಿರ ಹುಟ್ಟಿದೆ, ಲೋಹ. ದುಡ್ಡು ಬೇಕು ಅಂತ. ಏನು ದುಡ್ಡು ಬೇಕು, ಹೇಗೆ ಬೇಕು ಕೇಳಿದರೆ, ಎಂಥದಕ್ಕೆ ಕೇಳಿದರೆ, ಈಗ ಒಬ್ಬ ಜಾಗವನ್ನು ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾನೆ, ಒಬ್ಬರಿಗೆ ಒಂದು ಜಾಗದ ಮಾರಾಟ. ಈ ಜಾಗದ ಒಡೆಯ ಹೆಚ್ಚು ಬರಬೇಕು ಅಂತ, ಜಾಗ ಪಡೆಯುವ ಆದಷ್ಟು ಕಮ್ಮಿ ಆಗಬೇಕು ಅಂತ ನೋಡಿ. ಇದರಲ್ಲಿ ಸ್ವಲ್ಪ ಕಮಿಷನ್ ಹೊಡೆಯುವ ಗಲಾಟೆ ಇದ್ದಾಗೆ, ಅಲ್ಲಿ ಗಲಾಟೆ ಹೇಳ್ತಾ ಉಂಟು. ಅದಷ್ಟಲ್ಲ, ಇಷ್ಟಿಷ್ಟು ಕೊಡ್ಬೇಕು, ಅಷ್ಟಲ್ಲ, ಹಾಗೆ ಹೀಗೆ ಅಂತ ಗಲಾಟೆ ಆದಾಗ ಸಹದೇವನ ಅಕ್ಕ ಅಂತೆ, ಪ್ರಾಪ್ತಂ ಕಲಿಯುಗಂ ಜ್ಞಾತ್ವಾ ಸಹದೇವ ಅಸನ್ನಿವ ರಾಜ್ಞಸ್ತು ಕಥೆಯಾನಾಸ್. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಇವರು ನನಗೆ ದುಡ್ಡು ಅವನು ಕಮ್ಮಿ ಕೊಡ್ತಾ ಇದ್ದಾನೆ, ಅದು ಹೀಗಲ್ಲ, ಅಷ್ಟು ವ್ಯವಸ್ಥೆ ಇದ್ದು ಹಾಗೆ ಅಂತ ಹೇಳಿಕೊಂಡು ದುಡ್ಡಿನ ವಿಷಯದಲ್ಲಿ ಅವರಲ್ಲಿರ್ತಕ್ಕಂಥ ಗಲಾಟೆ ನೋಡಿ ಸಹದೇವ ಹೇಳ್ತಾನಂತೆ, ನೀತಿ ಶಾಸ್ತ್ರಜ್ಞ ಕೊನೆಯ ವಯಗು ನಗು ಬಂತವನಿಗೆ ಧರ್ಮರಾಜರು ಹೇಳ್ತಾನಂತೆ, ನೋಡು ಕಲಿಯುಗ ಬಂದದ್ದು ನೋಡು. ಕಲಿಯುಗ ಅಂದ್ರೆ ಕಲಹದ ಯುಗ, ಜಾಗ ಜಾಗದಲ್ಲಿ ಕಂಪೌಂಡ್ ಕಂಪೌಂಡ್, ಪಾಗಾರ ಪಾಗಾರಗಳಲ್ಲಿ, ಗಡಿ ಗಡಿಗಳಲ್ಲಿ, ರಾಜ್ಯ ರಾಜ್ಯಗಳಲ್ಲಿ, ದೇಶ ದೇಶಗಳಲ್ಲಿ ಎಲ್ಲ ಗಲಾಟೆ ಆಗುವ ರೀತಿ ಇಷ್ಟೇ. ಹೆಜ್ಜೆಯಲ್ಲಿ ಅವನು ಇಡೀ ಜೀವನವನ್ನು ಹಾಳು ಮಾಡಿಕೊಡುತ್ತಾನೆ. ಅದನ್ನು ತೋರಿಸಿಕೊಟ್ಟ ರಾಜ ನೋಡಿದ್ದಂತೆ, ಹೇಳಿದ್ದಂತೆ ಧರ್ಮರಾಜ ಸಹದೇವ, ಧರ್ಮ ಅನಷ್ಟಸ್ತು ಸಂಕರ ಅಂತ. ಧರ್ಮ ಸತ್ತಿತು, ಕಲಬೆರಕೆ ಆಯ್ತು ಈಗ ಅಂತ ದೃಷ್ಟಾಂತ ಆಗ್ಲಿ, ಆಗ್ಲಿ ಆದ ದೃಷ್ಟಾಂತ. ಧರ್ಮರಾಜ ಯಾವತ್ತು ಪೀಠ ಬಿಡ್ತೇ ಅಂತ ಹೇಳಿ ಹೊರಟ, ಪೀಠ ಬಿಟ್ಟ, ಆಗ್ಲೇ ಬಂತು ನೋಡಿ ಅಧರ್ಮ ಧರ್ಮಗಳ ಸಂಕೀರ್ಣ ಜಟಿಲತೆ ಶುರುವಾಯಿತು. ನೋಡಿದ ಕೇಳಿದ ರಾಜ ಶುತ್ವ ದುರ್ಮನ ರಾಜ ತುಂಬಾ ಬೇಸರ ಪಟ್ಟ. ಛೆ, ತುಂಬಾ ಅಂದ್ರೆ ತುಂಬಾ. ಈ ಮನುಷ್ಯರ ಆಸೆ ಧನದ ಪಿಶಾಚಿತನ ಚಿಂತನೆ ಮಾಡಿದ, ಪರ್ಯಾಪ್ತಂ ಜೀವನಂ ಮಮ ಹೇಳಿದ, ನನಗೆ ಸಾಕೋ ಸಾಕಾಯ್ತು, ನನ್ನ ಆಯ್ತು ಬದುಕು ಸಾಕು ನನಗೆ. ಉತ್ಸೃಜ್ಯ ಆಭರಣಾನಿ ಅಂಗಾತ ಜಗರ್ ಹೇ ವಲ್ಕಲಾನ್ಯತ, ಮೈ ಮೇಲಿನ ಎಲ್ಲ ದುರುಸುಗಳನ್ನು ತೆಗೆದುಹಾಕಿದ ರಾಜ, ದುರುಸುಗಳನ್ನೆಲ್ಲ ಬಿಟ್ಟ ಧೃತರಾಷ್ಟ್ರ ಹಾಗೆ ಎಲ್ಲವನ್ನು ತೊರೆದ, ನಾರುಡಿಗೆಯನ್ನು ಉಟ್ಟ ಹೊರಟ. ಇಂದಿನಿಂದ ಭೀಮಾರ್ಜುನ ಯಮಶ್ಚೈವ, ಭೀಮ ಅರ್ಜುನ ನಕುಲ ಸಹದೇವ ಕ್ರಮ ಪ್ರಕಾರ ಮುಂದಿನಿಂದ ಧರ್ಮರಾಜ ಹೋಗಲಿಕ್ಕೆ, ಹಿಂಬದಿಯಿಂದ ಭೀಮಸೇನ, ಮತ್ತೆ ಅರ್ಜುನ ನಕುಲ ಸಹದೇವ ಚಿತ್ರ ಬರೆದಾಗೆ, ಕೊನೆಗೆ ದ್ರೌಪದೀಚ ಯಶಸ್ವಿನಿ ಅವಳು ಸೇರಿದ್ದ, ಅವಳು ಹೊರಟಿದ್ದ. ಹೀಗೆ 6 ಜನ, ಕೊನೆಗೊಂದು ನಾಯಿ ಏಳನೇ. 7 ಜನರು ಅದು ನನಗೆ ಏಳು ಏನೆಂದು ಹೇಳು ಎನ್ನುವುದಕ್ಕೊಂದು ಇದು ಕೊನೆಯಲ್ಲಿ ಸಿಕ್ಕಿತ್ತು. 7 ಜನರು ಹೊರಟು, ಅನುಕ್ರಮವಾಗಿ ಹೊರಟು, ಉಪವಾಸ ಹೊರಟು, ತಿನ್ನುವುದಿಲ್ಲ, ತಿನ್ನದೆ ಹೋಗ್ತಾ ಯೋಗ ಧರ್ಮಿಣ ಮತ್ತೆ ಯೋಗಯುಕ್ತ ಯೋಗದ ನಡೆಯುವರದ್ದು. ಎಷ್ಟು ವೇಗವಾಗಿ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಹಾಗೆ 7 ದ್ವೀಪಗಳನ್ನು ದಾಟಿದವರು ಹೌದು ಇವರು, 7 ಸಾಗರಗಳನ್ನು ಈಜಿಕೊಂಡು ಹೋಗಿದ್ದಾರೆ. ಹೊರಟಾಗ ಎಲ್ಲರೂ ಬೆನ್ನ ಹಿಂದೆ ಬಂದಿದ್ದಾರೆ, ಬೊಬ್ಬೆ ಹಾಕಿಕೊಂಡು ಕೂತಿದ್ದಾರೆ,
ಅವರು ಹೊರಡುವ ಮುಂಚೆ ಬಹಳ ದೊಡ್ಡ ಮಟ್ಟಿನಲ್ಲಿ ಯಜ್ಞ ಮಾಡಿದ್ದಾರೆ. ಯಜ್ಞ ಮಾಡಿ ಸಮಸ್ತೃಜ್ಯ ಅಪ್ಸು ಸರ್ವೇ ಅಗ್ನಿ, ಎಲ್ಲರೂ ತಮ್ಮ ಅಗ್ನಿಪಾಸನ ಅವರವರ ಮನೆಯಲ್ಲಿ ಮಾಡಿಕೊಂಡು ಬಂದ ಅಗ್ನಿಯನ್ನೆಲ್ಲ ಇವತ್ತು ಹೋಮ ಹವನದಲ್ಲಿ ಇಷ್ಟಿಯಲ್ಲಿ ಮಾಡಿ ಅದನ್ನು ಸಮನ್ವಯಗೊಳಿಸಿ ಅಗ್ನಿಯನ್ನು ನೀರಿನಲ್ಲಿ ತೊರೆದು ಪ್ರತಸ್ತು ನರಪುಗವ ಹೊರಟು, ಇದು ಪ್ರಸ್ಥಾನ ಅಂದರೆ ಪ್ರತಸ್ತು ಹೊರಟರು ಅಂತ. ಮಹಾಪ್ರಸ್ಥಾನ, ದೊಡ್ಡ ಮಟ್ಟಿನ ನಡೆ, ಸೀದ ಹೋಗ್ತಾ ಇದ್ದಾರೆ. ಈಗ ಅಗ್ನಿಪಾಸನ ಇಲ್ಲ, ಆದ್ರಿಂದ ಊಟ ಏನೇ ಇಲ್ಲ, ಎಲ್ಲ ತೊರೆದಿದ್ದಾರೆ, ಉಪವಾಸ ಕೂತಿದ್ದಾರೆ, ಹೋಗ್ತಾ ಇದ್ದಾರೆ. ಪ್ರಸ್ಥಿತ ಅನ್ನ ದ್ರೌಪದಿ ಷಷ್ಠ ಅನ್ನ ಪುರಾ ದ್ಯೂತ ಜಿತಾನ್ ಯಥಾ ದೃಷ್ಟ ಪ್ರರುದು, ಹಿಂದಿನ ಹಾಗೆ ಮರುಗಳಿಸಿತು. ಮತ್ತೆ ಬಹಳ ಹಿಂದೆ 36 + 13 50 ವರ್ಷದ ಹಿಂದೆ ಆದ ಘಟನೆ ಏನು? ದ್ಯೂತದಲ್ಲಿ ಸೋತಾಗ ಇದೇ ರೀತಿಯಾಗಿ ಪಾಂಡವರು ಹೊರಟರು, ದ್ರೌಪದಿಯು ಹೊರಟರು. ಅದೇ ಪ್ರಕಾರ ಈಗ 50 ವರ್ಷದ ನಂತರದಲ್ಲಿ ಮತ್ತೆ ಲೋಕದ ಜನರಿಗೆ ಕಾಣಲಿಕ್ಕೆ ಸಿಕ್ಕಿದ್ದು ನೆನಪಾಯ್ತಂತೆ. ಯಲ ಹಸ್ತಿನಪುರದಲ್ಲಿ ಬಿಟ್ಟವರು ಇವರಿದ್ದಾರೆ. ಅದೇ ರೀತಿ ಈಗ ಆಗ್ತಾ ಉಂಟು. ಅನುಭವಿಸಿ ರಾಜ್ಯವನ್ನೆಲ್ಲ ತೊರೆದು ಹೋಗುವಾಗ 6 ಜನರನ್ನು ಕಂಡಾಗ, ಹಿಂಬದಿಯಲ್ಲಿ ದ್ರೌಪದಿಯನ್ನು ಕಂಡಾಗ ಊರಿನ ಎಲ್ಲ ಮಹಿಳೆಯರಿಗೂ ಜನರಿಗೂ ಜೋರಳು ಬಂದಂತೆ. ಯಾರಿಗೂ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ, ತಡಿಲಿಕ್ಕೆ ಆಗ್ತಾ ಇಲ್ಲ, ಹಿಂದೆ ಬರ್ತಾ ಇದ್ದಾರೆ. ನಚೈನ ಮಶಕತ್ ಕಶ್ಚಿತ್ ನಿವರ್ತಸ್ಯೇತಿ ಭಾಷಿತು. ಮಾರಪ್ಪ ನಮ್ಮ ಬೆನ್ನೆಯಿಂದ ಇದು ಬಿಡಪ್ಪ ಹೇಳಲಿಕ್ಕೆ ಒಬ್ಬರಿಗೆ ನಾಳಿಗೆ ಇಲ್ಲಂತೆ. ಆಗ್ತಾ ಇಲ್ಲ, ಅವರ ದಿಟ್ಟ ಹೆಜ್ಜೆ ನಿಲುವು ಬದಲಾಗಿದೆ, ಎಲ್ಲ ಬದಲಾಗಿದೆ. ಮುಖ್ಯವಾದ ಕೃಷ್ಣನ ಏನೊಂದು ರಕ್ಷಣೆಯ ಕಲೆ ಇತ್ತು, ಅದನ್ನು ಕಾಲ ಕಬಳಿಸಿದ್ದಾನೆ. ಹಾಗಾಗಿ ಏನಿಲ್ಲ, ನೇರ ಸ್ತಬ್ಧರಾಗಿ ಹೊರಟಿದ್ದಾರೆ. ಕೃಪಪ್ರಭೃತಯಷ್ಟೈವ ವಿಯುತ್ಸಂ ಪರ್ಯವಾರಯನ್, ಹಿಂದೆ ಹೋಗುವಲ್ಲಿ ಯುತ್ಸು ನಿಂತಿದ್ದಾನೆ, ಈಗ ಮುಂದೆ ಬರುವಂತಿಲ್ಲ ಅವನು. ಅವನಿಗೆ ರಾಜ್ಯಭಾರವನ್ನು ಧರ್ಮರಾಜ ಒಪ್ಪಿಸಿದ್ದಾನೆ ಹೊಣೆ. ಹಾಗಾಗಿ ಕೃಪಾಚಾರ್ಯರಿಗೆ ಪರೀಕ್ಷಿತನನ್ನು ಒಪ್ಪಿಸಿದ್ರಿಂದ ಅವರೆಲ್ಲ ಸೇರಿಕೊಂಡು ಹಿಂದಕ್ಕೆ ತೆರಳಿದ್ರು. ಮತ್ತೆ ಇಲ್ಲಿ ಸುಭದ್ರೆಗೆ ಹೆಚ್ಚು ಬೆಲೆ ಕೊಟ್ಟು ಧರ್ಮರಾಜ ನೋಡಿಕೊಳ್ಳಿಕ್ಕೆ ಹೇಳಿದ್ರಿಂದ ಉಳಿದವರಿಗೆ ಕೆಲಸ ಇಲ್ಲ ಅಲ್ಲಿ. ಅರ್ಜುನನ ಮತ್ತೊಬ್ಬಳು ಮಾಡದಿದ್ದ, ದ್ರೌಪದಿ ಹಿಂದೆ ಬರ್ತಾ ಇದ್ದಾಳೆ, ಅದು ಪ್ರಶ್ನೆ ಇಲ್ಲ ಬಿಡಿ. ಅದರಿಂದ ಅರ್ಜುನನ ಮತ್ತೊಬ್ಬಳು ಮಾಡಿದ್ದು ಉಲೂಪಿ. ವಿವೇಶ ಗಂಗಾಂ ಗೌರವ್ಯ ಉಲೂಪಿ ಭುಜಗತ್ಮಜೋ. ಭೀಮಸೇನನ್ನ ಇನ್ನೊಬ್ಳು ಹೆಂಡತಿದ್ದಾಳೆ ಕಾಳಿ, ಅವಳು ದ್ರೌಪದಿಯಲ್ಲಿದ್ದಾಳೆ, ಈಗ ಒಳಗೆ ಸೇರಿಕೊಂಡಿದ್ದಾಳೆ ಕಾಳಿ. ಅವಳು ಸ್ವಚ್ಛ ಭಾರತಿಯಾಗಿ ನಿಂತವಳು. ಇತ್ತ ಉಲೂಪಿ ಇದ್ದಾಳೆ, ಹಾವಿನ ರಾಣಿ, ಅಲ್ಲಿಂದ ಬಂದವಳು ನಾಗಲೋಕದಿಂದ. ಅವಳು ಗಂಗೆ ಒಳಗೆ ಹೋಗಿಬಿಟ್ಟರು, ಮತ್ತೆ ಮನ ಅಲ್ಲಿಗೆ ತೆರಳಿಬಿಟ್ಟಿದ್ದಾಳೆ. ಇನ್ನೊಬ್ಳು ಅರ್ಜುನನ ಮಡದಿದ್ದಾಳೆ ಚಿತ್ರಾಂಗತ. ಚಿತ್ರಾಂಗತ ಯಯೌಚಾಪಿ ಮಣಲೂರು ಮಣಲೂರ ಪುರಂ ಪ್ರತಿ, ಅವಳು ಮತ್ತೆ ಮಣಲೂರ ದೇಶಕ್ಕೆ ಹೋಗಿಬಿಟ್ಟರು. ಯಾಕೆ ಅಲ್ಲಿ ಬಬ್ರುವಾಹ ಇದ್ದಾನೆ, ಮಗ ಇದ್ದಾನೆ. ಈಗ ತಾನೇ ನಾವು ಹೋರಾಟವನ್ನು ನೋಡಿದ್ದೆವು ಅಶ್ವಮೇಧಿಕ ಪರ್ವದಲ್ಲಿ, ಅಶ್ವಮೇಧ ಯಾಗದಲ್ಲಿ ಅರ್ಜುನ ಹೋರಾಟ ಮಾಡಿತ್ತು. ಹಾಗಾಗಿ ಅಲ್ಲಿ ಅವಳ ಎಳೆಯ ಆಗ ಒಂದು 20-24 ವರ್ಷದ ಬಂದಿಟ್ಕೊಳ್ಳಿ ಜಾಸ್ತಿ ಅಂದರೆ, ಈಗ ಅವನಿಗೆ 50 ಆಗ್ತಾ ಬಂದಿದೆ. ಅಲ್ಲಿ ಅರಸನಾಗಿದ್ದಾನೆ, ಆದರೆ ತಾಯಿ ಇಲ್ಲಿ ಬಂದಿದ್ದಾಳೆ ಬಿಟ್ಟು ಅವನನ್ನು. ಯಾಕೆ ಅರ್ಜುನ ಇಲ್ಲಿದ್ದಾನೆ, ಗಂಡ ಇಲ್ಲಿದ್ದಾನೆ, ಈಗ ಅರಸೊತ್ತಿಗೆ ಇಲ್ಲಿದ್ದಾನೆ ಅಂತ. 36 ವರ್ಷದಿಂದ ಇಲ್ಲೇ ಇದ್ದಾಳೆ ಅವಳು, ಸಣ್ಣ ಹುಡುಗನನ್ನು ಬಿಟ್ಟು. ಈಗ ಮತ್ತೆ ಅಲ್ಲಿಗೆ ಮಣಲೂರಿಗೆ ಚಿತ್ರಾಂಗದೆ ತೆರಳಿದ್ದಾಳೆ. ಮತ್ತು ಉಳಿದವರೆಲ್ಲ ಧರ್ಮರಾಜನ ಮಾದ್ರಿ ಭಾರಿ ಇದ್ಲು, ಮತ್ತೆ ಕರೇಣಮತಿ ಇವರೆಲ್ಲ ಇದ್ರು, ಸಹದೇವನ ಅನ್ನಕುಲ್ಲ ಭಾರಿಯರು, ಅವರೆಲ್ಲ ಮತ್ತೆ ಇಲ್ಲಿ ಉಳಿದವರ ಜೊತೆಯಲ್ಲಿ ಅರಮನೆಗೆ ಬಂದರು. ಅಂದ್ರೆ ಇವರೊಟ್ಟಿಗೆ ಕೂತ್ಕೊಳ್ಳಿಕ್ಕೆ ಪರೀಕ್ಷಿತನೊಟ್ಟು ಸಣ್ಣವ ಇದ್ದಾನೆ ಈಗ. ಸಣ್ಣವನ್ ತುಂಬಾ ಸಣ್ಣವಲ್ಲ, ಎಳೆಯ ವಯಸ್ಸಿನಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಇರಲಿಕ್ಕೆ 36 ವರ್ಷದವ. ಶಿಷ್ಟಾಹ ಪರೀಕ್ಷಿತಂತೂ ಅನ್ಯಾಹ ಮಾತರಹ ಪರ್ಯವಾರಯಂ. ಉಳಿದವರೆಲ್ಲ ಪರೀಕ್ಷಿತನ ಜೊತೆಯಲ್ಲಿ ಅಜ್ಜಿಯಂದಿರಿದ್ದಾಗೆ ದೊಡ್ಡಮ್ಮನವರೆಲ್ಲ ಹೊರಟಿದ್ದಾರೆ. ಹೀಗಾಗಿ ಉಳಿದವರೆಲ್ಲ ಬಂದಿದ್ದಾರೆ, ಉತ್ತರೆ ಮುಂತಾದವರೆಲ್ಲ ಇಲ್ಲಿದ್ದಾರೆ, ಒಟ್ಟು ಸೇರಿದ್ದಾರೆ, ಎಲ್ಲ ಹಿಂದೆ ಬಂದಿದ್ದಾರೆ. ಇವರು ನೇರ ಮೊದಲು ಪೂರ್ವಕ್ಕೆ ಹೋದ್ರು, ಮತ್ತಲ್ಲಿಂದ ಸ್ವಲ್ಪ ಹಸ್ತಿನಪುರದಿಂದ ಪೂರ್ವಕ್ಕೆ ಅಂದ್ರೆ ಪೂರ್ವ ಸಮುದ್ರ ಸಿಗುತ್ತೆ, ಮತ್ತೆ ಪೂರ್ವ ಸಮುದ್ರದ ತಣಕ ಆಚೆ ಹೊರಟಿದ್ದಾರೆ ಅವರು. ಆ ಲೆಕ್ಕದಲ್ಲಿ ಪೂರ್ವದಿಂದ ಸ್ವಲ್ಪ ದಕ್ಷಿಣಕ್ಕೆ ವಾಲಿದ್ದಾರೆ, ದಕ್ಷಿಣದಿಂದ ಪಶ್ಚಿಮಕ್ಕೆ ಬಂದಿದ್ದಾರೆ,
ಪಶ್ಚಿಮದಿಂದ ಮತ್ತೆ ಪುನಃ ದ್ವಾರಕೆಯನ್ನು ನೋಡಿಬಿಟ್ಟು ಮತ್ತೆ ಉತ್ತರದಲ್ಲಿ ತೆರಳಿದ್ದಾರೆ ಅವರು. ಹೀಗಾಗಿ ಒಂದು ರೀತಿಯ ಪ್ರದಕ್ಷಿಣಾಕಾರವಾಗಿ ಹೊರಟರು. ಹೋಗುವವರಿಗೆ ಅವರ ಹೆಜ್ಜೆ ತಪ್ಪಿಸಿದ ಹಾಗೆ ಕಾಣ್ತಿತ್ತು. ಯಾವ ದಿಕ್ಕಿಗೆ ಹೊರಟ್ರಿಲ್ಲ, ಪೂರ್ವಕ್ಕೆ ಹೊರಟರು. ಹೊರಡುವಾಗ ಯಾವತ್ತು ಪೂರ್ವಕ್ಕೆ ಹೊರಡ್ಬೇಕಂತ ಇದು ತಿಳಿಯಿರಿ, ಕಲಿಯಿರಿ. ಹೆಜ್ಜೆ ಇಡುವಾಗ ಮೊದಲೆಲ್ಲಿಗೆ ಅಂದ್ರೆ ಪೂರ್ವಕ್ಕೆ, ಮನೆಯಿಂದ ಹೊರಗೆ ಹೋಗುವಾಗ ಪೂರ್ವಕ್ಕೆ ಮೊರೆ ಹಾಕಿ ಹೋಗುವಾಗೆ ಮಾಡಿ, ಮತ್ತೆ ನೀವು ಹೆಜ್ಜೆಯನ್ನು ತಪ್ಪಿಸಿ ಸುತ್ತಾಗಿ ಇನ್ನೊಂದು ಕಡೆಗೆ ಬನ್ನಿ, ಅದು ವಿಷಯ ಅಲ್ಲ. ಇವರು ಹಾಗೆ ಹೊರಟರು. ಹೋಗುವಾಗ ಬಹಳ ಚಂದವಾದ ಗಟ್ಟಿಯಾದ ದೋಂಟೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. ದೋಂಟೆ ಅಂದ್ರೆ ನಾನು ಹೇಳಿದ್ದು ದೋಂಟೆ ಅಂದ್ರೆ ಗಾಂಡೀವ ಅವನ ಕೈಯಲ್ಲಿ, ಅರ್ಜುನ ಅವನ ಕೈಯಲ್ಲಿ ಹಾಗೆ ಉಂಟು ಇಟ್ಕೊಂಡಿದ್ದಾನ. ಅದು ಒಬ್ಬ ಬಂದ ದಾರಿ ಮಧ್ಯೆಯಲ್ಲಿ ನಿಂತ, ಎಲ್ಲರನ್ನು ಕರೆದು ಸಂಬೋಧನೆ ಮಾಡಿ ಕೈ ಮುಗಿದ. ಮತ್ತೆ ಹೇಳ್ತಾನೆ, ಅಹಂ ಅಗ್ನಿ ಗುರು ಶ್ರೇಷ್ಠ, ನಾನು ಅಗ್ನಿ ಇದ್ದೇನೆ, ಬೆಂಕಿ ನಾನಿದ್ದೇನೆ. ಓ ಪಾಂಡವರೇ, ಮಯಾ ದಗ್ಧಂ ಚ ಕಾಂಡವಂ, ನಾನಾವತ್ತು ಕಾಂಡವನ್ನು ಸುಟ್ಟವ ಸುಟ್ಟಿದ್ದಾನೆ. ಅದು ನನ್ನದಲ್ಲ ಪ್ರಭಾವ, ಅರ್ಜುನಸ್ಯ ಪ್ರಭಾವ, ಈ ಅರ್ಜುನನ ಪೌರುಷ. ಮತ್ತೆ ತಥಾ ನಾರಾಯಣಸ್ಯ ಚ ನೋಡಿ, ತಥಾ ವಾಸುದೇವಸ್ಯ ಹೇಳುವುದಿಲ್ಲ, ನಾರಾಯಣಸ್ಯ ಅಂತಾನೆ. ಇವ ಅರ್ಜುನನ ಪ್ರಭಾವ ಅಂದ, ಮತ್ತೆ ನಾರಾಯಣದ್ದು ಕೃಷ್ಣ ನಾರಾಯಣ ಮುಗಿಯಿತು, ಮಾತೇ ಇಲ್ಲ. ಕೃಷ್ಣನ ನಾರಾಯಣ ನೀವು ನರ, ಇವರಿಬ್ಬರ ಪ್ರಭಾವದಿಂದ ನಾನು ಅವತ್ತು ಕಾಂಡವು ಸುಟ್ಟದ್ದು. ಆಗ ನೀವು ನನ್ನತ್ರ ಕೇಳಿದ್ರಿ ರಕ್ಷಣೆಗೆ ಕಾಂಡವು ಸುಡುವಾಗ ಏನಾದ್ರೂ ಬಂದ್ರೆ ಅಂತ. ರಕ್ಷಣೆಗೆ ನಾನು ಆಗ ಚಕ್ರ ಕೊಟ್ಟಿದ್ದೆ ಕೃಷ್ಣನಿಗೆ, ಅದು ಹೋಯ್ತು, ಈಗ ಹಾರಿ ಹೋಯ್ತು. ಮತ್ತೆ ನಿನಗೆ ಹೋರಾಡ್ಲಿಕ್ಕೆ ನಾನು ಗಾಂಡೀವ ಕೊಟ್ಟಿದ್ದೆ, ಅದು ಉಂಟು ಈಗ. ಇನ್ನು ಅದು ಕೆಲಸ ಇಲ್ಲ ನಿಮ್ಗೆ, ಇನ್ನು ಗಾಡಿನಲ್ಲಿ ನಿಮ್ಗೆ ಗಾಂಡೀವದ ಕೆಲಸ ಇಲ್ಲ, ಅದು ನಾನು ಹಿಂದೆ ಕೊಟ್ಟದ್ದಲ್ಲ. ವರುಣಾದ ಆವೃತಂ ಪೂರ್ವ ಮಯಾ ತತ್ ಪಾರ್ಥ ಕಾರಣ, ನಿನಗೆ ಹೋರಾಟಕ್ಕೋಸ್ಕರ ನಾನು ಅದನ್ನಾಗ ವರುಣ ಲೋಕದಿಂದ ತಂದು ಕೊಟ್ಟಿದ್ದೇನೆ. ಗಾಂಡೀವಂ ಧನುಷಾಂ ಶ್ರೇಷ್ಠಂ, ಭಾರಿ ಜೋರದ ವಿಷಯ, ಅದಿನ್ನಿಲ್ಲಿ ನಿಮಗೆ ಕೆಲಸಕ್ಕೆ ಬರುವುದಿಲ್ಲ. ವರುಣ ಇವ ದೀಯತ, ಅದು ವರುಣನಿಗೆ ಒಂದು ಕೊಟ್ಟು ಬಿಡು ಮಹಾರಾಯ ಅಂತ ಹೇಳಿಬಿಟ್ಟು, ವರುಣನಿಗೆ ನೀರಿಗೆ ಹಾಕು ಅಂತ ಅಲ್ಲಿ ಸಮುದ್ರ ಇದ್ದಾನೆ. ಮತ್ತೆ ಎರಡು ಬತ್ತಳಿಕೆಯ ಬತ್ತಳಿಕೆ, ಬತ್ತಳಿಂದ ಬಾಣದ ಚೀಲ ಎರಡು, ಅದು ಅಕ್ಷಯ ಇತ್ತು. ಈಗ ಕ್ಷಯ ಆಯ್ತಲ್ಲ ಮೊನ್ನೆ ಹೋರಾಟದಲ್ಲಿ, ಈಗ ಅಂಡೀವದಲ್ಲಿ ಅದರ ಕೋಡಿಯಿಂದ ತುಡು ಅವನು ಬಡಿಬೇಕಾಗಿ ಬಂತಲ್ಲ, ಚುಚ್ಚಬೇಕಾಗಿ ಬಂತಲ್ಲ, ಎಳಿಲಿಕ್ಕೂ ಸರಿ ಬರಲಿಲ್ಲ ಅವನೇ ಹೇಳಿಕೊಂಡ, ಆದ್ರೂ ಕೈಯಲ್ಲಿ ಬಿಡುತ್ತಾ ಇಲ್ಲ ಅದನ್ನು. ಇವ ಹೇಳಿದ, ಅದು ನೀರಿಗೆ ಹಾಕು ಮಹಾರಾಯ ಅಂತ. ಕೊನೆಗೆ ಉಳಿದವರು ಸಹ ಹೇಳಿದ್ರು, ಧರ್ಮರಾಜ ಭೀಮಾದಿಗಳು, ಅದು ಬೇಡ ಇನ್ನೊಂದು, ಸುಮ್ಮನೆ ಹೊತ್ಕೊಂಡು ಹೋಗಿದೆ ಯಾಕೆ ಕೋಲು ದಂಟೆ ಅಂತ. ಕೊನೆಗೆ ಅದನ್ನು ನೋಡಿ ಅಗ್ನಿ ಒಂದು ಕೇಳಿ ಹೋಗುವಾಗಲೂ ಸ್ವಲ್ಪ ಕೆಲವರಿಗೆ ಒಂದು ಆಸೆ ನೋಡಿ. ಎಲ್ಲ ರಾಜ ಆ ವಿವಾದ ನೋಡಿ, ವಿವಾದ ಕೇಳಿ ಏನು ಬೇಡ ಅಂತೆಲ್ಲ ಕೆಳಗೆ ಎಸೆದ ಹೊರಟ ವಲ್ಕಲ ತೊಟ್ಟು. ಈ ಹೋಗುವಾಗಲೂ ಕೆಲವರು ಅದೊಂದು ಗಿಂಡಿ, ಅದರ ಮೇಲೆ ಆಸೆ, ಅವರೊಂದು ಚೊಂಬು ಕೊಡಪಾನ, ಅವರೊಂದು ಪೆಟ್ಟಿಗೆ, ಇನ್ನು ಕೊನೆಗೆ ಏನು ಕರ್ಮ ಅಲ್ಲ. ಅದ್ರ ಕೆಲವರು ಹೋಗಿ ನೋಡಿದ್ದೇನೆ, ಮುದುಕರು ಸಾಯುವಾಗ ಆ ಪಕ್ಕದಲ್ಲೇ ಇರ್ತದೆ ಏನಂದ್ರೆ ಅವರದು ಇದು ವೀಳ್ಯದಲ್ಲಿ ಪೆಟ್ಟಿಗೆ, ಅದು ಕೈಯಲ್ಲೇ ಇರ್ತದೆ. ಎಲ್ಲೋ ಗಂಟುಗಳು ಸುಣ್ಣದ ಡಬ್ಬಿ, ಅದು ಸೊಂಟದಲ್ಲೇ ಇರ್ತದೆ. ದೇವರ ಪ್ರಸಾದ, ಗಂಧ ತೀರ್ಥ ಅಥವಾ ಶಾಲಗ್ರಾಮ, ಇವೆಲ್ಲ ಕೈಯಲ್ಲಿ ಕೊರಳಲ್ಲಿ ಇರಬೇಕಾದ್ದು ಬಿಟ್ಟರೆ ಹೆಚ್ಚಿನವರು ಸಾಯುವಾಗ ಹೆಚ್ಚಿನವರೆಲ್ಲ ಆಸ್ಪತ್ರೆ ಹೋಗಿ ಚಕ್ಕಪ್ಪಾಡಿಯೇ ಸಾಯಲಿಕ್ಕೆ ಹೋಗ್ತಾರೆ, ಅದಿರಲಿ, ಅದು ಯಾರೇ ಆಗಲಿ ಹೆಚ್ಚಿನವರ ಮೈಯಲ್ಲಿ ಸಾಯುವಾಗ ಯಜ್ಞೋಪೇತ ಇರುವುದಿಲ್ಲ. ದುರಂತ ಕೆಲವೊಮ್ಮೆ ತುಳಸಿ ಮಣಿ ಸರಿ ಇರುವುದಿಲ್ಲ, ಅದನ್ನು ತಂದು ಹಾಕುವುದಿಲ್ಲ. ಮತ್ತೆ ಇದ್ದದ್ದನ್ನು ಸಹ ಅದರಲ್ಲಿ ಬೆಳ್ಳಿ ಇರ್ತದೆ, ಬಂಗಾರ ಇರ್ತದೆ, ಅದನ್ನು ನುಂಗ್ಲಿಕ್ಕೆ ನೋಡ್ತಾರೆ. ಎಷ್ಟು ಅವಸ್ಥೆ ನೋಡಿ, ಜಪಸರ ಮಾಡ್ತಾ ಇದ್ದದನ್ನು ನುಂಗಿದ್ದಾರೆ, ಬೇರೆ ತಾಮ್ರದ್ದೊಂದು ಕೊಟ್ಟಿದ್ದಾರೆ ಕೈಯಲ್ಲಿ, ಯಾವುದು ಬೇರೆ ಅಂಗಡಿ ಇತ್ತಂದು, ಅದು ಮಣಿಯೂ ಅಲ್ಲ, ಅದು ಲೋಹವಲ್ಲ, ಅಂಥದ್ದೊಂದನ್ನು ಕೊಟ್ಟಿದ್ದಾರೆ ಸಾಯ್ಲಿಕ್ಕೆ ಹೋಗುವಾಗ. ಆದ್ರಿಂದ ನಾವು ಹೋಗುವಾಗ ಉಳಿದದ್ದನ್ನೆಲ್ಲ ಹೊತ್ಕೊಂಡು ಹೋಗುವುದಲ್ಲ, ನಮ್ಮ ಜೊತೆಗೆ ಬರಬೇಕಾದ್ದನ್ನು ನಾವು ಉಪಾಸ್ಯ ವಸ್ತುಗಳು ನಮ್ಮ ಕೈಯಲ್ಲಿದ್ರೆ ಒಳ್ಳೆಯದು. ಇವ ಹೋರಾಟದ ಕ್ಷತ್ರಿಯ ಗಾಂಡೀವ ನೋಡಿ, ಜರಾಸಂಧನಡೆಗೆ ಹೋರಾಡ್ಲಿಕ್ಕೆ ಹೋಗುವಾಗಲೇ ಇವರು ವೇಷ ಮರೆಸಿ ಹೋದವರು ಅದನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಆಯುಧ ಬೇಡ ಅಂತ. ಆಯುಧ ಇಲ್ಲದೆ ಕ್ಷತ್ರಿಯ ಒಳ್ಳೆಯದಲ್ಲ ಹೇಳಿ ಬ್ರಾಹ್ಮಣ ವೇಷ ಹಾಕಿದ್ದಾರೆ. ಇವೀಗ ಒಲಕಲ್ಲೆಲ್ಲ ಕಟ್ಟಿ ತಾಪಸರ ವೇಷ ಹಾಕಿ ಆಗಿದೆ, ಮತ್ತೆ ಆಯುಧ ಹಾಕಿ. ಅದನ್ನು ವರ್ಣ ಕೇಳಿದ, ಅಗ್ನಿ ಕೇಳಿದ, ವರ್ಣನಲ್ಲಿ ಎಲ್ಲರೂ ಹೇಳಿದ್ರು, ಎಸೆದ. ಅಲ್ಲಿಂದ ಮತ್ತೆ ಅವರು ಹೋದ್ರು, ಮತ್ತೆ ತಿರುಗಿ ಪಶ್ಚಿಮಕ್ಕೆ ಬಂದಿದ್ದಾರೆ. ಈಗ ದ್ವಾರಕಾಂ ದದುಶು ದ್ವಾರಕಾಂಚಾಪಿ ಸಾಗರೇಣ ಪರಿಪ್ಲುತ, ದ್ವಾರಕೆಗೆ ಬಂದಿದ್ದಾರೆ. ಇಡೀ ದ್ವಾರಕೆ ಇಲ್ಲ ಆಗಿಬಿಟ್ಟಿದೆ, ಸಮುದ್ರ ಅಪಹರಿಸಿದ್ದನ್ನು ಕಂಡ್ರಂತೆ. ಅಲ್ಲಿಂದ ಮತ್ತೆ ಉದೀಚೀಂ ಪುನರಾವೃತ್ಯ ಯೇಯುಃ ಭರತ ಸಪ್ತಮಃ, ಅಲ್ಲಿಂದ ಮತ್ತೆ ಒಬ್ಬರು ಉತ್ತರಕ್ಕೆ ಮೇಲೆ
ಹೀಗೆ ಹಿಮಾಲಯದ ಆಚೆಗೆ ಅಲ್ಲಿ ಹೋಗಿದ್ದಾರೆ. ಏಳೇಳು ಸಮುದ್ರಗಳ ದಾಟುವಿಕೆಯಲ್ಲಿ ಅವರು ನಿಂತಿದ್ದಾರೆ ಅಂತ ಹೇಳುತ್ತಾರೆ. ಇದೆಲ್ಲ ಅತ್ಯಂತ ಸೂಕ್ಷ್ಮ ವಿಷಯಗಳು. ವಾಸ್ತವವಾಗಿ ಏನಿಲ್ಲ, ಧೃತರಾಷ್ಟ್ರನಂತೆ ಊಟೋಪಚಾರ, ಮೂಲಗೆಡ್ಡೆ, ಗೆಣಸು, ಊರಿನವರು ಬಂದ ಭೇಟಿ, ಏನಿಲ್ಲ. ಯಾರ ಭೇಟಿಗೆ ಎಲ್ಲಿಯೂ ಸಿಗಲಿಲ್ಲ ಇವರು. ಇವರು ಹೊರಟದ್ದು ಇದಕ್ಕೆ ಮಹಾಪ್ರಸ್ಥಾನ ಹೆಸರು. ಆಶ್ರಮದ ಕಥೆಗಿಂತಲೂ ದೂರ ಇದು, ಸಾಧನೆಯ ನೆಲೆಯೂ ಅಲ್ಲ ಇದು. ಒಂದು ದೃಷ್ಟಿಯಿಂದ ಭೂಮಿಗೆ ಪ್ರದಕ್ಷಿಣೆಯಾಗಿ ಹೊರಟು, ಪ್ರದಕ್ಷಿಣೆಯಾಗಿ ಬಂದು ಅಲ್ಲಿಂದ ಮತ್ತವರು ತಮ್ಮ ಗಮನವನ್ನು ಮಾಡ್ತಾ ಇದ್ದಾರೆ. ಮುಂದೆ ಅವರು ಹೋದಾಗ ಅವರ ಅವಸಾನದ ನಿರ್ಗಮನದ ನಿರ್ಯಾಣದ ವೈಭವಗಳೇನಾಗಿತ್ತು ಎನ್ನುವುದನ್ನು ಮತ್ತೆ ಮುಂದಿನ ಚಿಂತನೆಯಲ್ಲಿ ಕೇಳುವ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.